ನಮಸ್ಕಾರ ಎಲ್ಲರಿಗೂ. 29 ಮತ್ತು 30 ತಾರೀಕಿನ ಕರೆಂಟ್ ಅಫೇರ್ಸ್ ತರಗತಿಗಳಿಗೆ ತಮಗೆಲ್ಲರಿಗೂ ಸ್ವಾಗತ. ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ತಮ್ಮಲ್ಲಿ ಯಾರಾದರೂ FDSDA ಎಕ್ಸಾಮ್ಗೆ ತಯಾರಾಗ್ತಾ ಇದ್ರೆ, ನಮ್ಮಲ್ಲಿ ವಿಜಯ್ ಕೋರ್ಸ್ ಅಂತ ಹೇಳಿ ಸ್ಟಾರ್ಟ್ ಆಗ್ತಾ ಇದೆ. ಸೊ 27 ಅಕ್ಟೋಬರ್ ಇಂದ ಇದನ್ನು ಜಾಯ್ನ್ ಆಗ್ಬೋದು. ಮತ್ತು KS ಗೆ ಜಾಯ್ನ್ ಆಗಬೇಕು ಅಂತಂದ್ರೆ, ನೀವು ಮಿಷನ್ KS ಕನ್ನಡ ಮತ್ತು ಇಂಗ್ಲಿಷ್ ಮೀಡಿಯಂ ಕೋರ್ಸ್ಗಳಿವೆ. ಸೊ ಡೈಲಿ ಪ್ರಾಕ್ಟೀಸ್ ಸೆಕ್ಷನ್ ಕೂಡ ಇರುತ್ತೆ ರಾತ್ರಿ 8 ಗಂಟೆಗೆ. ಸೊ ಲಿಂಕ್ ಇಲ್ಲಿ ಕೊಟ್ಟಿದ್ದೀನಿ, ನೀವು ಇದನ್ನ ಜಾಯ್ನ್ ಆಗ್ಬೋದು. ಮತ್ತು ಈ ಕರೆಂಟ್ ಅಫೇರ್ಸ್ ಸರಣಿಗಳಲ್ಲಿ ಬರ್ತಾ ಇರುವಂತಹ ವಿಡಿಯೋಗಳು ತಮಗೆ ಬೇಕು ಇದ್ರ ಲಿಂಕ್ ಅಂತಂದ್ರೆ, ಹಿಂದಿನ ತರಗತಿಗಳನ್ನ ತಾವು ನೋಡಬೇಕು ಅಂತಂದ್ರೆ, ಮತ್ತು ಹಿಂದೆ ನಾವು ಮಾಡಿದಂತಹ ಎಲ್ಲಾ ವಿಡಿಯೋಗಳ ನಿಮಗೆ ನೋಟ್ಸ್ ಅವಶ್ಯಕತೆ ಇದೆ ಅಂತಂದ್ರೆ, ತಾವು ಅನ್ಅಕಾಡೆಮಿ KPSC ಕರೆಂಟ್ ಅಫೇರ್ಸ್ ಎನ್ನುವಂತಹ ಚಾನೆಲ್ ನ ಜಾಯ್ನ್ ಆಗಬೇಕಾಗತ್ತೆ. ಸೊ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ನಲ್ಲಿ ನಾನು ಈ ಚಾನೆಲ್ ನ ಲಿಂಕ್ ಹಾಕಿರ್ತೇನೆ. ಓಕೆ, ಇದನ್ನ ಜಾಯ್ನ್ ಆಗಿ. ಸೊ ಮೊದಲ ಟಾಪಿಕ್ ಇವತ್ತು ಜಾಗರೂಕತೆ ಮತ್ತು ಭ್ರಷ್ಟಾಚಾರ ವಿರೋಧ ಕುರಿತು ರಾಷ್ಟ್ರೀಯ ಸಮ್ಮೇಳನ ನಡೀತಾ ಇದೆ. ಸೊ ಇದನ್ನೇನಂತ ಕರಿತೀವಿ ನಾವು ಅಂತಂತಂದ್ರೆ, ವಿಜಿಲೆನ್ಸ್ ಅವೇರ್ನೆಸ್ ವೀಕ್ ಅಂತೇಳಿ ಕರಿತೀವಿ. ಓಕೆ, ಸೊ ವಿಜಿಲೆನ್ಸ್ ಅವೇರ್ನೆಸ್ ವೀಕ್ ಅಂತೇಳಿ. ಸೊ ವಿಜಿಲೆನ್ಸ್ ಅವೇರ್ನೆಸ್ ಯಾಕೆ ಬೇಕು ನಮ್ಮಲ್ಲಿ ಅಂತ ನೋಡ್ಕೊಂಡಾಗ, ಸಿ ಕರಪ್ಷನ್ ಪರ್ಸೆಪ್ಷನ್ ಇಂಡೆಕ್ಸ್ ಅಂತ ಏನಿರುತ್ತಲ್ಲ, ಈ ಕರಪ್ಷನ್ ಪರ್ಸೆಪ್ಷನ್ ಇಂಡೆಕ್ಸ್ ನಲ್ಲಿ ಭಾರತ ಬಹಳ ಕೆಳಗಿನ ಸ್ಥಾನವನ್ನ ಪಡ್ಕೊಂಡಿದೆ. ಅಂದ್ರೆ ಭಾರತದಲ್ಲಿ ಕರಪ್ಷನ್ ಹೆಚ್ಚಿದೆ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತೇ ಇರುವಂತದ್ದು. ಸೊ ಈ ರೀತಿಯಲ್ಲಿ ಇರೋದ್ರಿಂದ ಕರಪ್ಷನ್ ನ ಕುರಿತಾಗಿ ಜಾಗೃತಿಯನ್ನ ಮೂಡಿಸ್ಬೇಕು. ಅಂದ್ರೆ ಏನಾಗುತ್ತೆ, ಕರಪ್ಷನ್ ಯಾಕೆ ಇದೆ ನಮ್ಮ ಸಮಾಜದಲ್ಲಿ, ಮತ್ತು ಕರಪ್ಷನ್ ನ ಹೋಗಲಾಡಿಸೋದಕ್ಕೋಸ್ಕರ ನಾವು ಏನು ಮೆಷರ್ಸ್ ಗಳನ್ನ ತಗೊಂಡಿದ್ದೀವಿ. ಸೇ ಫಾರ್ ಎಕ್ಸಾಂಪಲ್, ಅದು ಲೆಜಿಸ್ಲೇಟಿವ್ ಮೆಷರ್ಸ್ ಗಳಿರಬಹುದು ಅಥವಾ ಅಡ್ಮಿನಿಸ್ಟ್ರೇಟಿವ್ ಮೆಷರ್ಸ್ ಗಳಿರಬಹುದು ಅಲ್ವಾ. ಈಗ ಲೆಜಿಸ್ಲೇಟಿವ್ ಮೆಷರ್ಸ್ ಗಳು ನಾವೇನಾದ್ರು ತಗೊಂಡಿದ್ದೀವ, ಸೇ ಫಾರ್ ಎಕ್ಸಾಂಪಲ್ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ತಂದಿದ್ದೀವಿ, RTI ತಂದಿದ್ದೀವಿ. ಸೊ ಇದರ ಬಗ್ಗೆ ಎಷ್ಟೋ ಜನಕ್ಕೆ ಏನಾಗುತ್ತೆ, ಅವೇರ್ನೆಸ್ ಇರುವುದಿಲ್ಲ. ಸೊ ಇದರ ಕುರಿತಾಗಿ ಜಾಗೃತಿಯನ್ನ ನಾವು ಮೂಡಿಸ್ಬೇಕಾಗತ್ತೆ. ಅಡ್ಮಿನಿಸ್ಟ್ರೇಟಿವ್ ಮೆಕ್ಯಾನಿಸಮ್ ಏನಾದ್ರು ತಂದಿದೀವ ನಾವು, ಸೇ ಫಾರ್ ಎಕ್ಸಾಂಪಲ್ ಈಗ ನೀವು ಗವರ್ಮೆಂಟ್ ನೌಕರರಾಗಿದ್ದೀರಿ ಮತ್ತು ನಿಮ್ಮ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಕರಪ್ಷನ್ ನಡೀತಾ ಇದೆ. ಸೊ ನೀವು ಯಾರಿಗೆ ಹೋಗಿ ಕಂಪ್ಲೇಂಟ್ ಅನ್ನ ಕೊಡಬೇಕು? ಓಕೆ, ಸೊ ಇವ್ರನ್ನ ಏನಂತ ಕರೀತಾರೆ, ವಿಸಿಲ್ ಬ್ಲೋವರ್ಸ್ ಅಂತ ಹೇಳಿ ಕರೀತಾರೆ. ಓಕೆ, ಸೊ ವಿಸಿಲ್ ಬ್ಲೋವರ್ಸ್ ಕೂಡ ಏನಾಗಿದೆ, ವಿಸಿಲ್ ಬ್ಲೋವರ್ ಪ್ರೊಟೆಕ್ಷನ್ ಆಕ್ಟ್ ಅಂತ ಇದೆ. ಓಕೆ, ಸೊ ಇದರ ಕುರಿತಾಗಿ ಕೂಡ ಮಾಹಿತಿ ಇರೋದಿಲ್ಲ. ಮತ್ತು ನಮ್ಮಲ್ಲಿ ಓವರ್ಆಲ್ ಆಗಿ ವಿಜಿಲೆನ್ಸ್ ಅಡ್ಮಿನಿಸ್ಟ್ರೇಷನ್ ಅಂತ ನಾವೇನ್ ಹೇಳ್ತೀವಲ್ಲ, ಈ ವಿಜಿಲೆನ್ಸ್ ಅಡ್ಮಿನಿಸ್ಟ್ರೇಷನ್ ಯಾವ ಫ್ರೇಮ್ ವರ್ಕ್ ಅಡಿಯಲ್ಲಿ ಸ್ಥಾಪನೆ ಆಗಿದೆ? ಓಕೆ, ಸೊ ಇದರ ಇರುವಂತಹ ಪವರ್ಸ್ ಏನು, ಇದ್ರೆಲ್ಲರ ಒಂದು ಅವೇರ್ನೆಸ್ ಅನ್ನ ಕೊಡ್ತಾನ ಹೋಗ್ಬೇಕು. ಯಾಕೆ ಇದನ್ನ ಕೊಡ್ಬೇಕು ಜನರಿಗೆ ಅಂತಂದ್ರೆ, ಈಗ ನಾವು ಗುಡ್ ಗವರ್ನೆನ್ಸ್ ಅಂತ ಹೇಳಿ ಏನು ಕಾನ್ಸೆಪ್ಟ್ ಅನ್ನ ತಂದಿದೀವಿ. ಗುಡ್ ಗವರ್ನೆನ್ಸ್ ಅಲ್ಲಿ ನಾವು ಹೇಳುವಂಥದ್ದು ಏನು, ಸಿಟಿಜನ್ ಪಾರ್ಟಿಸಿಪೇಷನ್ ಹೆಚ್ಚಿರಬೇಕು. ಓಕೆ, ಸೊ ನಾಗರಿಕರು ಆಡಳಿತದಲ್ಲಿ ಎಷ್ಟು ಭಾಗವಹಿಸಿಕೆ ಹೆಚ್ಚಾಗತ್ತೆ, ಅಷ್ಟು ನಮ್ಮಲ್ಲಿ ಪಾರದರ್ಶಕವಾದಂತಹ ಒಂದು ಆಡಳಿತ ಹೆಚ್ಚಾಗ್ತಾ ಹೋಗುತ್ತೆ. ಸೊ ಅದಕ್ಕಾಗಿ ನಾವು ಏನ್ ಮಾಡ್ತಾ ಇದೀವಿ, ಎಷ್ಟರ ಮಟ್ಟಿಗೆ ಸಾಧ್ಯವೋ ಅಷ್ಟರ ಮಟ್ಟಿಗೆ ಜನರು ಆಡಳಿತದಲ್ಲಿ ಭಾಗವಹಿಸುವಂತಹ ಒಂದು ಪ್ರಮೇಯವನ್ನ ಹೆಚ್ಚಿಸ್ಕೊಳ್ತಾ ಹೋಗ್ತೀವಿ. ಸೊ ಈ ವಿಜಿಲೆನ್ಸ್ ಅವೇರ್ನೆಸ್ ವೀಕ್ ಇದೆಯಲ್ಲ, ಇದು ಈ ಒಂದು ದೃಷ್ಟಿಯಲ್ಲಿ ಇಟ್ಟಂತಹ ಒಂದು ಮೊದಲನೇ ಹೆಜ್ಜೆ ಅಂತ ನಾವು ಹೇಳ್ಬೋದು. ಸೊ ಅಕ್ಟೋಬರ್ ಅಲ್ಲಿ ಮಾಡ್ತಿದ್ದಾರೆ. ಜನರಲಿ ಏನಾಗುತ್ತೆ ಅಂತಂದ್ರೆ, ಅಕ್ಟೋಬರ್ ಲಾಸ್ಟ್ ವೀಕ್ ಅಲ್ಲಿ, ಪ್ರತಿ ವರ್ಷ ಕೂಡ ಏನಾಗುತ್ತೆ, ಅಕ್ಟೋಬರ್ ಲಾಸ್ಟ್ ವೀಕ್ ಅಲ್ಲಿ ಇದು ಆಗುವಂಥದ್ದು. ಯಾಕಪ್ಪ ಅಕ್ಟೋಬರ್ ಲಾಸ್ಟ್ ವೀಕ್ ಅಲ್ಲೇ ಮಾಡ್ತಿದ್ದಾರೆ ಅಂತಂತಂದ್ರೆ, ಅಕ್ಟೋಬರ್ 31 ಏನಿದೆಯಲ್ಲ, ಇದು ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಬರ್ತ್ ಡೇಟ್ ಆಗಿರುತ್ತೆ. ಸೊ ಈ ಒಂದು ದಿನಾಂಕದಂದು ಮಾಡ್ತಾ ಇದ್ರು, ಜನರಲ್ ಆಗಿ ಒಂದು ದಿನ ಮಾಡ್ತಿದ್ರು. ನಂತರ ಏನ್ ಮಾಡಿದ್ರು, ಇಡೀ ವಾರ ಮಾಡೋಣ ಅಂತ ಹೇಳಿ ಡಿಸೈಡ್ ಮಾಡಿಕೊಂಡು ಲಾಸ್ಟ್ ವೀಕ್ ಆಫ್ ಅಕ್ಟೋಬರ್ ನ ಇದಕ್ಕೆ ಅಂತಾನೆ ಮೀಸಲಿಟ್ಟಿದ್ದಾರೆ. ಓಕೆ, ಸೊ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು, ಸೊ ಯಾವುದೇ ಒಂದು ಸಾರ್ವಜನಿಕ ಜೀವನದಲ್ಲಿ ಅತ್ಯಂತ ಉನ್ನತ ಮಟ್ಟದಂತಹ ಒಂದು ಹುದ್ದೆಯನ್ನು ಅಲಂಕರಿಸಿದಂಥವ್ರು, ಮತ್ತು ಹೀಸ್ ಅ ಮ್ಯಾನ್ ನೋನ್ ಫಾರ್ ಹಿಸ್ ಇಂಟಿಗ್ರಿಟಿ ಅಲ್ವಾ. ಸೊ ನಾವು ವಿಜಿಲೆನ್ಸ್ ಅವೇರ್ನೆಸ್ ಮೂಲಕ ನಾವು ಏನು ಮಾಡ್ತಂಥದ್ದು, ಸಾರ್ವಜನಿಕ ಜೀವನದಲ್ಲಿ ಪ್ರೋಬಿಟಿ, ಓಕೆ, ಹಾನೆಸ್ಟಿ ಮತ್ತು ಇಂಟಿಗ್ರಿಟಿಯನ್ನ ಹೆಚ್ಚಿಸ್ಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ತಾ ಇದೀವಿ. ಓಕೆ, ಸೊ ಕೆಲವು ಫ್ಯಾಕ್ಟ್ಸ್ ಗಳನ್ನ ತಾವಿಲ್ಲಿ ನೆನ್ಪಿಟ್ಕೊಳ್ಬೇಕಾಗತ್ತೆ. ಇಲ್ಲಿ ಬೇಸಿಕಲಿ ವಿಜಿಲೆನ್ಸ್ ಅಡ್ಮಿನಿಸ್ಟ್ರೇಷನ್ ಅಂತಂತಂದ್ರೆ ಎರಡು ಆರ್ಗನೈಸೇಷನ್ಸ್ ಗಳು ಬರ್ತವೆ, ಒಂದು ನಿಮ್ಮ CBI, ಇನ್ನೊಂದು ನಿಮ್ಮ CVC. ಓಕೆ, ಸೊ ಈ ಆಂದೋಲನವನ್ನ, ಈ ಸಮ್ಮೇಳನವನ್ನ ಆಯೋಜನೆ ಮಾಡಿರುವಂತದ್ದು ಯಾರಪ್ಪ ಅಂತಂದ್ರೆ, CBI ಅವರೇ ಮಾಡಿರ್ತಾರೆ. 2020 ಥೀಮ್ ಏನಿದೆ, ವಿಜಿಲೆಂಟ್ ಇಂಡಿಯಾ ಪ್ರಾಸ್ಪರಸ್ ಇಂಡಿಯಾ. ಓಕೆ, ನೆನ್ಪಿಟ್ಕೋಬೇಕು ಇದನ್ನು. ಸೊ CBI ಬಗ್ಗೆ ಹೇಳುವಂತದ್ದಾದ್ರೆ, ಸೊ CBI ಸರ್ ಇದು ಕಾನ್ಸ್ಟಿಟ್ಯೂಷನಲ್ ಬಾಡಿನ, ಇದು ಸ್ಟ್ಯಾಟ್ಯೂಟರಿ ಬಾಡಿನ, ಏನು ಅಂತ ನಾವು ನೆನ್ಪಿಟ್ಕೊಳ್ಬೇಕಾಗತ್ತೆ. ಸೊ ಇದು ನೀದರ್ ಕಾನ್ಸ್ಟಿಟ್ಯೂಷನ್ ನಾರ್ ಸ್ಟ್ಯಾಟ್ಯೂಟರಿ ಅಂತ ಹೇಳಿ ಕರಿತೀವಿ. ಆದ್ರೆ ಏನಾಗುತ್ತೆ, 1946
ಡಿಎಸ್ಪಿ ಆಕ್ಟ್ ಅಂತೇಳಿ ಕರಿತೀವಿ, ಡೆಲ್ಲಿ ಸ್ಪೆಷಲ್ ಪೊಲೀಸ್ ಎಸ್ಟಾಬ್ಲಿಷ್ಮೆಂಟ್ ಆಕ್ಟ್ ಅಂತೇಳಿ. ಸೊ ಇದು ಸಿಬಿಐ ಆಕ್ಚುಲಿ ಫಾರ್ಮ್ ಆಗಿದೆ ಏನಕ್ಕಪ್ಪ ಅಂತಂದ್ರೆ, ಭಾರತದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ 1941 ಇದನ್ನ ಸ್ಥಾಪನೆ ಮಾಡ್ತಾರೆ. ಅಂದ್ರೆ ಸ್ವಾತಂತ್ರ್ಯ ಸಂಗ್ರಾಮವನ್ನ ಹತ್ತಿಕ್ಕೋದಕ್ಕಾಗಿಯೇ ಇದು ಸ್ಥಾಪನೆ ಆಗಿರುವಂತದ್ದು. ಸೊ ಅವಾಗ ಕೆಲವು ಪವರ್ಸ್ ಅನ್ನ ಕೊಟ್ಟು ಇದನ್ನ ಸ್ಥಾಪನೆ ಮಾಡಿರ್ತಾರೆ. ನಂತರ ಸ್ವಾತಂತ್ರ್ಯ ಬಂದ ನಂತರ ಕೂಡ ನಾವು ಇದನ್ನ ಉಳಿಸ್ಕೊಂಡು ಹೋಗಿದ್ದೀವಿ. ಸೊ ಆದ್ರೆ ಇವಾಗ ಏನ್ ಮಾಡ್ತಾ ಇದೀವಿ ಅಂತಂದ್ರೆ, ಇದನ್ನ ಜನರಲ್ ಆಗಿ ಕ್ರೈಮ್ಸ್ ಅಗೇನ್ಸ್ಟ್ ದ ಸ್ಟೇಟ್ ಇದನ್ನ ಇನ್ವೆಸ್ಟಿಗೇಷನ್ ಮಾಡೋದಕ್ಕೋಸ್ಕರ ಮಾಡ್ತಾರಂತದ್ದು. ಸೊ ಸಿಬಿಐ ಏನಿದೆಯಲ್ಲ, ಪ್ರೀಮಿಯರ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಅಂತೇಳಿ ಕರಿತೀವಿ. ಸೊ ಓಕೆ, ಇದು ಮೊದಲ ಇನ್ವೆಸ್ಟಿಗೇಷನ್ ಏಜೆನ್ಸಿ ಆಫ್ ದಿ ಸೆಂಟ್ರಲ್ ಗವರ್ಮೆಂಟ್. ಸೊ ಇದು ತುಂಬಾ ರೀತಿಯಾದಂತಹ ಕ್ರೈಮ್ಸ್ ಗಳು ನೋಡುತ್ತೆ. ಸೇ ಫಾರ್ ಎಕ್ಸಾಂಪಲ್, ಇದು ಎಕನಾಮಿಕ್ ಕ್ರೈಮ್ಸ್ ಗಳಿರಬಹುದು, ಸೋಷಿಯಲ್ ಕ್ರೈಮ್ಸ್ ಗಳಿರಬಹುದು, ಓಕೆ, ಅಥವಾ ಯಾವುದೇ ರೀತಿಯಾದಂತಹ ಅದರ್ ಕ್ರೈಮ್ಸ್ ಗಳು, ಓಕೆ. ಮತ್ತು ಈಗ ಈ ಕಂಟೆಕ್ಸ್ಟ್ ಅಲ್ಲಿ ಹೇಳುವಂತದ್ದಾದ್ರೆ ಆಂಟಿ ಕರಪ್ಷನ್, ಓಕೆ, ಆಂಟಿ ಕರಪ್ಷನ್ ಕೂಡ ನೋಡ್ತಾ ಇದೆ. ಸೊ ಆಂಟಿ ಕರಪ್ಷನ್ ಯಾವ ರೀತಿಯಲ್ಲಿ ನೋಡ್ತಾ ಇದೆ ಅಂತಂದ್ರೆ, ನಮ್ಮಲ್ಲಿ ಏನಾಗಿದೆ, ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಅಂತ ಹೇಳಿ ಮಾಡ್ತೀವಿ 1988 ನಲ್ಲಿ, ಓಕೆ. ಸೊ ಎಲ್ಲಾ ಆಂಟಿ ಕರಪ್ಷನ್ ರಿಲೇಟೆಡ್ ಕೇಸಸ್ ಗಳಿದಾವಲ್ಲ, ಈ ಆಕ್ಟ್ ಗಳಿಗೆ ಬರುತ್ತೆ. ಸೊ ಈ ಆಕ್ಟ್ ಅನ್ನ ಇಂಪ್ಲಿಮೆಂಟ್ ಮಾಡ್ತಾ ಇರುವಂತಹ ಏಜೆನ್ಸಿ ಯಾವ್ದಪ್ಪ ಅಂತಂದ್ರೆ ಸಿಬಿಐ, ಓಕೆ. ಸೊ ಇದನ್ನ ಓವರ್ಸಿ ಮಾಡ್ತಾ ಇರುವಂತಹ ಏಜೆನ್ಸಿ ಯಾವ್ದು ಅಂತಂದ್ರೆ ಸಿಬಿಸಿ. ಸೊ ಸಿಬಿಸಿ ಅಂತಂದ್ರೆ ಏನು, ಸಿಬಿಸಿ ಅಂತಂದ್ರೆ ಕೇಂದ್ರ ವಿಜಿಲೆನ್ಸ್ ಆಯೋಗ ಅಂತೇಳಿ ಕರಿತೀವಿ, ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ ಅಂತೇಳಿ. ಸೊ 1960s ಅಲ್ಲಿ ಏನಾಗುತ್ತೆ, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಪ್ರೈಮ್ ಮಿನಿಸ್ಟರ್ ಆದಾಗ ಒಂದು ಆಯೋಗವನ್ನ ರಚನೆ ಮಾಡ್ತಾರೆ, ಓಕೆ. ಸೊ ಇದು ಕಮಿಟಿ ಆನ್ ಆಂಟಿ ಕರಪ್ಷನ್ ಅಂತ ಹೇಳಿ ಕರಿತೀವಿ. ಸೊ ಕಮಿಟಿ ಆನ್ ಆಂಟಿ ಕರಪ್ಷನ್ ವಾಸ್ ಆಕ್ಚುಲಿ ಹೆಡೆಡ್ ಬೈ ಜಸ್ಟಿಸ್ ಸಂತಾನಂ ಅಂತ ಹೇಳಿ. ಸೊ ಇವರು ಬಹಳ ಒಳ್ಳೆ ರೀತಿಯಾದಂತಹ ಕೆಲಸ ಮಾಡಿದ್ರಿಂದ ಏನಾಗಿದೆ, ಈ ಕಮಿಟಿಗೆ ನಾವು ಸಂತಾನಂ ಕಮಿಟಿ ಅಂತಾನೆ ಹೇಳಿ ಕರಿತೀವಿ. ಸೊ 1964 ಇವರು ಏನ್ ಮಾಡ್ತಾರೆ, ಒಂದು ರಿಪೋರ್ಟ್ ಅನ್ನು ಸಬ್ಮಿಟ್ ಮಾಡ್ತಾರೆ. ಸೊ ಈ ರಿಪೋರ್ಟ್ ಬೇಸಿಸ್ ಮೇಲೆ ನಾವೇನ್ ಮಾಡ್ತೀವಿ, ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ ಎನ್ನುವಂತಹ ಒಂದು ಸಂಸ್ಥೆಯನ್ನ ಸ್ಥಾಪಿಸ್ತೇವೆ. ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ ಕೆಲಸ ಆಕ್ಚುಲಿ ಏನಾಗಿರುತ್ತೆ ಅಂತಂದ್ರೆ, ಪ್ರತಿಯೊಂದು ಗವರ್ಮೆಂಟ್ ಡಿಪಾರ್ಟ್ಮೆಂಟ್ ಅಲ್ಲಿ, ಓಕೆ, ಸೊ ಪ್ರತಿಯೊಂದು ಗವರ್ಮೆಂಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಒಂದು ವಿಜಿಲೆನ್ಸ್ ವಿಂಗ್ ಅನ್ನ ತೆಗಿಬೇಕಾಗುತ್ತೆ, ಓಕೆ. ವಿಜಿಲೆನ್ಸ್ ವಿಂಗ್ ತೆಗಿಬೇಕಾಗತ್ತೆ, ಒಬ್ರು ವಿಜಿಲೆನ್ಸ್ ಆಫೀಸರ್ ಇರ್ತಾರೆ, ಹೂ ವಿಲ್ ಬಿ ಅಂಡರ್ ದ ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್, ಓಕೆನಾ. ಸೊ ಇವರು ಏನ್ ಮಾಡ್ತಾರೆ, ಆ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಭ್ರಷ್ಟಾಚಾರ ಆಗುವುದನ್ನ ತಡೆಯುವಂತಹ ಕೆಲಸ ಮಾಡ್ತಿರ್ತಾರೆ, ಓಕೆ. ಸೊ ಓವರ್ಆಲ್ ಆಗಿ ನಾವು ನೋಡ್ಕೊಂಡಾಗ ಏನಾಗುತ್ತೆ, ಸಿವಿಸಿ ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ ಅನ್ನೋದು 3 ಜನ ಇರ್ತಾರೆ. ಸೊ 3 ಜನ ಇರುವಂತಹ ಒಂದು ಆಯೋಗ ಆಗಿರುತ್ತೆ ಇದು. ಸೊ ಮೊದಲೇ ಅವರು ಯಾರಿಪ್ಪ ಇಂಪಾರ್ಟೆಂಟ್ ಅಂದ್ರೆ, ಕೇಂದ್ರ ವಿಜಿಲೆನ್ಸ್ ಆಯುಕ್ತರು, ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನರ್ ಅಂತ ಹೇಳಿ ಕರಿತೀವಿ. ಇವರ ಜೊತೆಗೆ ಇಬ್ರು ವಿಜಿಲೆನ್ಸ್ ಕಮಿಷನರ್ಸ್ ಕೂಡ ಇರ್ತಾರೆ, ಓಕೆನಾ. ಸೊ ಇದೊಂದು ಸ್ವಾಯತ್ತ ಸಂಸ್ಥೆ ಆಗಿರುತ್ತೆ, ಅಂದ್ರೆ ಆಟೋನಮಸ್ ಆರ್ಗನೈಸೇಷನ್ ಅಂತ ನಾವು ಹೇಳಿ ಕರಿತೀವಿ, ಓಕೆ. ಸೊ ಇನ್ನು ಕೆಲವು ಫ್ಯಾಕ್ಟ್ಸ್ ಏನಪ್ಪಾ ಇಂಪಾರ್ಟೆಂಟ್, ಯಾವ ರೀತಿಯಲ್ಲಿ ಸೆಲೆಕ್ಷನ್ ಮಾಡ್ತಾರೆ, ಇವರು ನೇಮಕಾತಿ ಯಾವ ರೀತಿಯಲ್ಲಿ ಆಗುತ್ತೆ ಅಂತಂದ್ರೆ, ಸಿ ಭಾರತದ ರಾಷ್ಟ್ರಪತಿಗಳು ಇವರನ್ನ ನೇಮಕ ಮಾಡ್ತಾರೆ, ಆದ್ರೆ ಒಂದು ಆಯ್ಕೆ ಸಮಿತಿ ಇರುತ್ತೆ. ಆಯ್ಕೆ ಸಮಿತಿಲಿ ಯಾರ್ಯಾರು ಇರ್ತಾರೆ, ಇದರಲ್ಲಿ ಪ್ರಧಾನಿಯವರು ಇರ್ತಾರೆ, ಗೃಹ ಸಚಿವರು ಇರ್ತಾರೆ, ಮತ್ತು ಲೋಕಸಭೆಯ ಪ್ರತಿಪಕ್ಷದ ನಾಯಕರು ಇರ್ತಾರೆ, ಓಕೆ. ಸೊ ಇವರು 3 ಜನ ಇರುವಂತಹ ಒಂದು ಸೆಲೆಕ್ಷನ್ ಕಮಿಟಿ ಏನಿರುತ್ತಲ್ಲ, ಇದರ ಮೂಲಕ ಇವರು ಸೆಲೆಕ್ಷನ್ ಆಗುತ್ತೆ. ಸೊ ಯಾರು ಸೆಲೆಕ್ಷನ್ ಮಾಡಿರ್ತಾರೆ ಅವ್ರನ್ನ ರಾಷ್ಟ್ರಪತಿಗಳು ಅಪಾಯಿಂಟ್ಮೆಂಟ್ ಮಾಡ್ತಾರೆ, ಓಕೆ. ಅಧಿಕಾರಾವಧಿ ಏನಿರುತ್ತೆ, 4 ವರ್ಷಗಳು ಇರುತ್ತೆ, ಓಕೆ. ಅಥವಾ ಅವ್ರಿಗೆ 65 ವರ್ಷ ಆಗುವವರೆಗೂ ಅವರು ವಿಜಿಲೆನ್ಸ್ ಕಮಿಷನರ್ ಆಗಿರಬಹುದು, ಓಕೆನಾ. ಸೊ ಭಾರತದ ಮೊದಲ ವಿಜಿಲೆನ್ಸ್ ಆಯುಕ್ತರು ಯಾರು ಅಂತ ಹೇಳಿ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಸೊ ಇದರ ಉತ್ತರ ನಿಟ್ಟೂರು ಶ್ರೀನಿವಾಸ್ ರಾವ್ ಅವರು, ಓಕೆ. ಈಗಿನ ವಿಜಿಲೆನ್ಸ್ ಆಯುಕ್ತರು ಯಾರಿದ್ದಾರೆ, ಸಂಜಯ್ ಕೊಠಾರಿ ಅವರು, ಓಕೆ. ಈ ಎರಡು ಫ್ಯಾಕ್ಟ್ಗಳನ್ನ ತಾವು ಗಮನದಲ್ಲಿ ಇಟ್ಟುಕೋಬೇಕು. ನೆಕ್ಸ್ಟ್, ಅಪ್ಲೈ ವಾಟ್ ಯು ಸ್ಟಡಿ, ಬ್ರಿಂಗ್ ಔಟ್ ದ ಫ್ರೇಮ್ ವರ್ಕ್ ಆಫ್ ವಿಜಿಲೆನ್ಸ್ ಅಡ್ಮಿನಿಸ್ಟ್ರೇಷನ್ ಇನ್ ಇಂಡಿಯಾ, ಓಕೆ. ಸೊ ವಿಜಿಲೆನ್ಸ್ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಭಾರತದಲ್ಲಿ ಯಾವ ರೀತಿಯಾದಂತಹ ಸ್ಟ್ರಕ್ಚರ್ ಇದೆ. ಸೊ ಈಗ ನಾನು ಹೇಳಿದ್ದೀನಿ ಆಲ್ರೆಡಿ ನಿಮ್ಗೆ, ಸಿಬಿಐ ಮತ್ತು ಸಿವಿಸಿ ಮಧ್ಯೆ, ಓಕೆ. ಇದರ ಜೊತೆಗೆ ಕೆಲವು ಆಕ್ಟ್ ಗಳ ಬಗ್ಗೆ ತಾವು ಬರಿಬೇಕಾಗುತ್ತೆ, ಓಕೆ. ಇದು KS ಗೋಸ್ಕರ 15 ಮಾರ್ಕ್ಸ್ ಗೆ ಕೇಳಬಹುದು. ನೆಕ್ಸ್ಟ್, ಎಕ್ಸಾಮಿನ್ ದ ಹರ್ಡಲ್ಸ್ ಫೇಸ್ಡ್ ಬೈ ವಿಜಿಲೆನ್ಸ್ ಅಡ್ಮಿನಿಸ್ಟ್ರೇಷನ್ ಇನ್ ಇಂಡಿಯಾ, ಓಕೆ. ಸೊ ಇದು ಏನ್ ಹೇಳಿದ್ರೆ, IAS ಅಲ್ಲಿ ಬರುವಂತಹ ಪ್ರಶ್ನೆ, ವಿಜಿಲೆನ್ಸ್ ಅಡ್ಮಿನಿಸ್ಟ್ರೇಷನ್ ನಮ್ದು ಆಲ್ರೆಡಿ ಇದೆ ಈ ರೀತಿಯಲ್ಲಿ, ಆದರೆ ಇವರುಗಳು ಫೇಸ್ ಮಾಡ್ತಿರುವಂತಹ ಹರ್ಡಲ್ಸ್ ಏನು, ಮತ್ತೆ ಯಾವ್ದಕ್ಕಾಗಿ ನಾವು ಕರಪ್ಷನ್ ಅನ್ನ ಇಲ್ಲಿ ಹೊಡೆದೋಡಿಸೋದಕ್ಕೆ ಆಗ್ತಾ ಇಲ್ಲ ಎನ್ನುವಂತಹ ಪ್ರಶ್ನೆಯನ್ನ ಕೇಳಿದ್ದಾರೆ. ಸೊ ಇದು 10 ಮಾರ್ಕ್ಸ್ ಇರುತ್ತೆ IAS ಎಕ್ಸಾಮ್ಸ್. 2020 ವಿಶ್ವ ಮಹಿಳೆಯರ ಸ್ಥಿತಿಗತಿಗಳ ವರದಿಯನ್ನು ಬಿಡುಗಡೆ ಮಾಡಿದೆ. ಸೊ ಯಾರು ಬಿಡುಗಡೆ ಮಾಡಿರುವಂತದ್ದು, ಯುನೈಟೆಡ್ ನೇಷನ್ಸ್ ಡಿಪಾರ್ಟ್ಮೆಂಟ್ ಆಫ್ ಎಕನಾಮಿಕ್ ಅಂಡ್ ಸೋಷಿಯಲ್ ಅಫೇರ್ಸ್ ಅಂತ ಹೇಳಿ ಕರಿತೀವಿ, UNDESA.
ವಿಶ್ವಸಂಸ್ಥೆಯ ಆರ್ಥಿಕ ಮತ್ತು ಸಾಮಾಜಿಕ ವ್ಯವಹಾರಗಳ ಅಂಕಿಅಂಶ ವಿಭಾಗ ಅಂತ ಹೇಳಿ ಕರಿತೀವಿ. ಓಕೆನಾ? ಸೊ ಯು ಎನ್ ಡಿ ಎ ಸಿ ಅವರು ಏನ್ ರಿಲೀಸ್ ಮಾಡಿದ್ದಾರೆ, 2020 ವಿಶ್ವ ಮಹಿಳೆಯರ ಸ್ಥಿತಿಗತಿಗಳ ವರದಿ. ಸೊ ಏನ್ ಹೇಳುತ್ತೆ ಇದು, ಜಗತ್ತಿನಲ್ಲಿ ಲಿಂಗ ಸಮಾನತೆ ಯಾವ ಪರಿಸ್ಥಿತಿಯಲ್ಲಿ ಇದೆ ಅಂದ್ರೆ, ಇವತ್ತಿನ ಪರಿಸ್ಥಿತಿ ಅಂತಲ್ಲ, ಇವರೇನ್ ಮಾಡ್ತಾರೆ 1975 ಇಂದ ಹಿಡಿದು ಡೇಟಾನ ಟ್ರ್ಯಾಕ್ ಮಾಡ್ಕೊಂಡು ಹೋಗ್ತಿದ್ದಾರೆ. ಸೊ 1975 ಇಂದ ಹಿಡಿದು 2020 ಏನೇನು ಚೇಂಜಸ್ ಆಗಿದೆ ಎನ್ನುವಂಥದ್ದನ್ನ ಟ್ರ್ಯಾಕ್ ಮಾಡ್ಕೊಳ್ತಾ ಹೋಗ್ತಾರೆ. ಇದು ಪ್ರತಿ ವರ್ಷ ಕೂಡ ರಿಪೋರ್ಟ್ ರಿಲೀಸ್ ಆಗ್ತಾ ಹೋಗುತ್ತೆ. ಇಂಪಾರ್ಟೆಂಟ್ ಇದೆ ಎಸ್ಪೆಷಲಿ ನಮ್ಮ ಮೇನ್ಸ್ಗೆ. ಓಕೆ, ಪ್ರಿಲಿಮ್ಸ್ಗೆ ಏನಾಗುತ್ತೆ, ಕೆಲವು ಫ್ಯಾಕ್ಟ್ಗಳನ್ನ ಇದರಿಂದ ಪಿಕ್ ಮಾಡ್ಕೊಳ್ಬಹುದು, ಬಟ್ ಮೇನ್ಸ್ಗೆ ಈ ರಿಪೋರ್ಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದು ಬೀಜಿಂಗ್ ಡಿಕ್ಲರೇಷನ್. ಸೊ ಬೀಜಿಂಗ್ ಡಿಕ್ಲರೇಷನ್ ಅಂತಂದ್ರೆ ಯು ಎನ್ ಕಾನ್ಫರೆನ್ಸ್ ಆನ್ ವುಮನ್ ಆಗುತ್ತೆ. ಓಕೆ, ವುಮನ್ ಎಂಪವರ್ಮೆಂಟ್ ಕುರಿತಾಗಿ ಕಾನ್ಫರೆನ್ಸಸ್ ಗಳು ನಡೆಯುತ್ತೆ, 4 ಕಾನ್ಫರೆನ್ಸ್ ಗಳು ಜನರಲ್ಲಿ ಇರುವಂತದ್ದು. ಓಕೆ, ಸೊ ಅದರಲ್ಲಿ ಲಾಸ್ಟ್ ಕಾನ್ಫರೆನ್ಸ್ 1995 ಆಗಿದ್ದಂತದ್ದು ಯಾವ್ದಪ್ಪ ಅಂತಂದ್ರೆ ಬೀಜಿಂಗ್ ಕಾನ್ಫರೆನ್ಸ್ ಅಂತ ಹೇಳಿ ಕರಿತೀವಿ. ಸೊ ಬೀಜಿಂಗ್ ಕಾನ್ಫರೆನ್ಸ್ ಅಲ್ಲಿ ಕೆಲವು ಇದು ಒಪ್ಪಂದಗಳು ಮಾಡ್ಕೊಳ್ತಾರೆ. ಓಕೆ, ಕೆಲವು ನಿರ್ಣಯಗಳನ್ನ ಅಂಗೀಕರಿಸ್ತಾ ಹೋಗ್ತಾರೆ. ಸೊ ಈ ನಿರ್ಣಯಗಳು ಯಾವ ರೀತಿಯಲ್ಲಿ ಇಂಪ್ಲಿಮೆಂಟ್ ಆಗಿದೆ, ಓಕೆ, ಆಕ್ಚುಲ್ ಆಗಿ ಏನಾದ್ರು ಗ್ರೌಂಡ್ ಲೆವೆಲ್ ಚೇಂಜಸ್ ಬಂದಿದ್ಯಾ ಅನ್ನೋಂಥದ್ದನ್ನ ಚೆಕ್ ಮಾಡೋದ್ ಯಾವುದು ಈ ರಿಪೋರ್ಟ್ ಆಗುತ್ತೆ. ಸೊ ಇವಾಗ ಏನ್ ಮಾಡೋಣ, ನಾವು ರಿಪೋರ್ಟ್ ನ ಕುರಿತಾಗಿ ನೋಡೋಣ. ಸೊ ಏನ್ ಹೇಳ್ತಾರೆ ರಿಪೋರ್ಟ್ ನಲ್ಲಿ, ಜೆಂಡರ್ ಗ್ಯಾಪ್ ಹೆಚ್ಚಿದೆ ಅಂತ ಹೇಳ್ತಾರೆ. ಓಕೆನಾ? ಸೊ ಇವ್ರೇನ್ ಹೇಳ್ತಾರೆ ಅಂದ್ರೆ 2020 47% ಆಫ್ ದ ವುಮನ್ ಆಫ್ ವರ್ಕಿಂಗ್ ಏಜ್ ಪಾರ್ಟಿಸಿಪೇಟೆಡ್ ಇನ್ ಲೇಬರ್ ಮಾರ್ಕೆಟ್ ಅಂತ ಹೇಳ್ತಾರೆ, ಕಂಪೇರ್ ಟು 74% ವುಮೆನ್. ಅಂದ್ರೆ ಲೇಬರ್ ಫೋರ್ಸ್ ಪಾರ್ಟಿಸಿಪೇಷನ್ ಬಗ್ಗೆ ಮಾತಾಡ್ತಾರಂತದ್ದು. ಸೊ ಲೇಬರ್ ಫೋರ್ಸ್ ಅಂದ್ರೆ ಗೊತ್ತಲ್ವಾ, ಸೊ ಲೇಬರ್ ಫೋರ್ಸ್ ಅಂತಂದ್ರೆ ಯಾರು ಕೆಲಸದಲ್ಲಿ ಇದ್ದಾರೆ ಮತ್ತು ಯಾರು ಕೆಲಸಕ್ಕೆ ಹುಡುಕಾಟವನ್ನ ನಡೆಸ್ತಿದ್ದಾರೆ ಅಂತ ನಾವು ಹೇಳಬಹುದು. ಸೊ ಕೆಲಸದಲ್ಲಿ, ಸೇ ಫಾರ್ ಎಕ್ಸಾಂಪಲ್, 100 ವರ್ಕಿಂಗ್ ಏಜ್ ಇರುವಂತಹ ಮೆನ್, ಓಕೆ, ಗಂಡಸರು, ಅಲ್ಲಿ 100 ಜನ ಕೆಲಸದಲ್ಲಿ ಇದ್ದಾರೆ. ಓಕೆನಾ? ಸೊ ಲೇಬರ್ ಫೋರ್ಸ್ ಪಾರ್ಟಿಸಿಪೇಷನ್ ರೇಟ್ ಅಮಾಂಗ್ ವುಮನ್ ಮೆನ್ ಈಸ್ 74%, ವೇರ್ ಆಸ್ ಅಮಾಂಗ್ ವುಮನ್ ಇಟ್ ಇಸ್ 47%. ಓಕೆನಾ? ಅಂದ್ರೆ 50% ಕಡಿಮೆ ಜನ ಆಕ್ಚುಲಿ ಲೇಬರ್ ಫೋರ್ಸ್ ಅಲ್ಲಿ ಇದ್ದಾರೆ ಅಂತ ಹೇಳ್ಬೋದು. ಸೊ ಯಾತಕ್ಕಾಗಿ ಅಂತ ನಾವು ನೋಡಿಕೊಂಡಾಗ ಸೆಕೆಂಡ್ ಪಾಯಿಂಟ್ ಇಂಪಾರ್ಟೆಂಟ್ ಆಗುತ್ತೆ, ಅನ್ಪೇಯ್ಡ್ ಡೊಮೆಸ್ಟಿಕ್ ಮತ್ತು ಕೇರ್ ವರ್ಕ್ ಏನಿದೆಯಲ್ಲ, ಇದು ವುಮನ್ ಹೆಚ್ಚು ಮಾಡ್ತಿದ್ದಾರೆ. ಓಕೆ, ಸೊ ಸ್ಟಾಟಿಸ್ಟಿಕಲಿ ನಾವು ಮಾತಾಡೋದಾದ್ರೆ ಇಟ್ ಇಸ್ 4.2 ಕಂಪೇರ್ ಟು ದಟ್ ಆಫ್ 1.7 ಅವರ್ಸ್ ಡನ್ ಬೈ ದ ಮೆನ್. ಓಕೆ, ಸೊ ದಿನದಲ್ಲಿ 4 ಕಾಲ ಇವರೇನ್ ಮಾಡ್ತಿದ್ದಾರೆ, ಅನ್ಪೇಯ್ಡ್ ಲೇಬರ್ ಮಾಡ್ತಿದ್ದಾರೆ. ಓಕೆ, ಇದನ್ನ ನಾವೇನ್ ಮಾಡ್ತೀವಿ, ಲೇಬರ್ ಫೋರ್ಸ್ ಪಾರ್ಟಿಸಿಪೇಷನ್ ರೇಟ್ ನಲ್ಲಿ ಇದನ್ನ ಕ್ಯಾಲ್ಕುಲೇಟ್ ಮಾಡೋದಿಲ್ಲ. ಅಂದ್ರೆ ಇಲ್ಲಿ ಮಹಿಳೆಯರು ಕಡಿಮೆ ಕೆಲಸ ಮಾಡ್ತಿದ್ದಾರ ಅಂತ ಅನ್ನಿಸ್ಬಾರ್ದು ನಿಮ್ಗೆ. ಓಕೆ, ಮಹಿಳೆಯರು ಕಡಿಮೆ ಸಂಖ್ಯೆಯಲ್ಲಿ ಕೆಲಸ ಮಾಡ್ತಿದ್ದಾರೆ, ಆದರೆ ಹೆಚ್ಚು ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಓಕೆ, ಅಂದ್ರೆ 4 ಕಾಲ ಈ ಕೇರ್ ಎನ್ನುವಂತಹ ಒಂದು ಇದರಲ್ಲೇ ಕೆಲಸ ಮಾಡ್ತಿದ್ದಾರೆ. ಸೊ ಕೇರ್ ಎಕಾನಮಿ ಏನಿದೆಯಲ್ಲ, ಈ ಕೇರ್ ಎಕಾನಮಿ ನಮಗೆ ಮಾನಿಟರಿ ಎಕಾನಮಿ ಕೆಳಗೆ ಬರೋದಿಲ್ಲ. ಯಾಕೆ ಅಂತಂದ್ರೆ ದೇರ್ ಇಸ್ ನಥಿಂಗ್ ದಟ್ ಇಸ್ ಅಟ್ ಇಸ್ ವಿ ಕ್ಯಾನ್ ಸಿ ಆಸ್ ಅನ್ ಔಟ್ಪುಟ್ ಇನ್ ರಿಟರ್ನ್ ಇನ್ ಮಾನಿಟರಿ ಟರ್ಮ್ಸ್. ಓಕೆ, ಅದಕ್ಕಾಗಿ ನೆಕ್ಸ್ಟ್ ವುಮನ್ ಇನ್ ಟರ್ಮ್ಸ್ ಆಫ್ ಪವರ್ ಅಂಡ್ ಡಿಸಿಷನ್ ಮೇಕಿಂಗ್. ಸೊ ಪವರ್ಫುಲ್ ಪೊಸಿಷನ್ಸ್ ಅಲ್ಲಿ ಮಹಿಳೆಯರ ಸಂಖ್ಯೆ ಹೆಚ್ಚಾಗಿದ್ಯಾ ಅಂತ ನಾವು ನೋಡಿಕೊಂಡಾಗ ಇವರೇನ್ ಹೇಳ್ತಾರೆ ಅಂತಂದ್ರೆ 28% ಆಫ್ ದ ಮ್ಯಾನೇಜರಿಯಲ್ ಪೊಸಿಷನ್ಸ್ ಏನಿದೆಯಲ್ಲ ಇದು ವುಮನ್ ಆಕ್ಯುಪೈ ಮಾಡ್ಕೊಂಡಿದ್ದಾರೆ. ಸೊ ಇವಾಗ ನಮ್ಮ ಪರ್ಸೆಪ್ಷನ್ ಏನಿರುತ್ತಪ್ಪ ಯಾವಾಗ್ಲೂ ಅಂತಂದ್ರೆ 1995 ನಂತರ ಏನು ಬೀಜಿಂಗ್ ಡಿಕ್ಲರೇಷನ್ ಆಯ್ತು, ಸೊ ಸಾಕಷ್ಟು ಪ್ರೋ ವುಮನ್ ಪಾಲಿಸೀಸ್ ನಾವು ತಂದಿದ್ದೀವಿ. ಓಕೆ, ನಾವು ಅಂತಲ್ಲ, ಜನರಲ್ ಆಗಿ ಎಲ್ಲಾ ದೇಶಗಳು ತರ್ತಾನೆ ಹೋಗ್ತದೆ, ಬಟ್ ಆಕ್ಚುಯಲ್ ಆಗಿ ಡಿಸಿಷನ್ ಮೇಕಿಂಗ್ ಪೊಸಿಷನ್ಸ್ ಅಲ್ಲಿ ಇವರ ಒಂದು ಸಂಖ್ಯೆ ಹೆಚ್ಚಾಗಿದೆ ಅಂತ ನೋಡ್ಕೊಂಡಾಗ ಈ ರಿಪೋರ್ಟ್ ಏನ್ ಹೇಳುತ್ತಪ್ಪ ಅಂದ್ರೆ 28% ಮ್ಯಾನೇಜರಿಯಲ್ ಪೊಸಿಷನ್ಸ್ ವುಮನ್ ಆಕ್ಯುಪೈ ಮಾಡ್ಕೊಂಡಿದ್ದಾರೆ, ವಿಚ್ ಇಸ್ ಆಲ್ಮೋಸ್ಟ್ ಸೇಮ್ ಆಸ್ ದಟ್ ಆಫ್ 1995. ಓಕೆ, ಸೊ ನಾವು ತಂದಂತಹ ಕಾಯ್ದೆಗಳು ಏನಿದಾವಲ್ಲ ಇದರ ಎಫೆಕ್ಟಿವ್ನೆಸ್ ಅನ್ನ ನಾವು ಇಲ್ಲಿ ಪ್ರಶ್ನೆ ಮಾಡಬಹುದು. ಓಕೆ, ಸೊ ನಾವೇನ್ ಹೇಳ್ತಾ ಇದೀವಿ, ಸಾಕಷ್ಟು ಲೇಬರ್ ಫೋರ್ಸ್ ಪಾರ್ಟಿಸಿಪೇಷನ್ ಅಂದ್ರೆ ಎಕನಾಮಿಕ್ ಪಾರ್ಟಿಸಿಪೇಷನ್ ಆಫ್ ವುಮನ್ ಕಡೆಗೆ ನಾವು ಹೆಚ್ಚು ಗಮನವನ್ನ ಕೊಡ್ತಾ ಇದೀವಿ, ಆದರೆ ಇದು ಔಟ್ಕಮ್ಸ್ ಆಗಿ ಟ್ರಾನ್ಸ್ಲೇಟ್ ಆಗ್ತಾ ಇಲ್ಲ. ಓಕೆ, ಸೊ ಇದು ಕೂಡ ಒಂದು ಮೇನ್ಸ್ ಅಲ್ಲಿ ಕ್ವಶನ್ ಆಗುವಂತ ಒಂದು ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ವುಮನ್ ಇನ್ ಪಾಲಿಟಿಕ್ಸ್. ವುಮನ್ ಇನ್ ಪಾಲಿಟಿಕ್ಸ್ ಡಬಲ್ ಆಗಿದಂತೆ ಸಂಖ್ಯೆ, ಆದರೆ 25% ಆಫ್ ದ ಪಾರ್ಲಿಮೆಂಟರಿ ಸೀಟ್ಸ್ ಇನ್ 2020 ಇದೇನು ನಾವು ಏಮ್ ಅಂತ ಇಟ್ಕೊಂಡಿದ್ವಿ, ಇದು ಕ್ರಾಸ್ ಆಗಿಲ್ಲ. ಓಕೆ, ಸೊ ಸಂಖ್ಯೆ ಇದ್ದಂಥದ್ದು ಸೇ ಫಾರ್ ಎಕ್ಸಾಂಪಲ್ 5-10% ಆಗಿರ್ಬೋದು. ಓಕೆ, ದೆನ್ ವುಮನ್ಸ್ ಪಾರ್ಟಿಸಿಪೇಷನ್ ಇನ್ ಎಜುಕೇಶನ್. ವುಮನ್ಸ್ ಪಾರ್ಟಿಸಿಪೇಷನ್ ಇನ್ ಎಜುಕೇಶನ್ ಹೆಚ್ಚುತ್ತಾ ಹೋಗ್ತದೆ, ಮತ್ತು ಒನ್ಸ್ ದೇ ಆರ್ ಆಕ್ಚುಲಿ ಇನ್ ಟು ಪ್ರಾಪರ್ ಸ್ಕೂಲ್ ದೇ ಆರ್ ಅಕಾಡೆಮಿಕ್ ಅಚೀವ್ಮೆಂಟ್ ಏನಿದೆಲ್ಲ ಇಟ್ ಇಸ್ ಮಚ್ ಬೆಟರ್ ದೆನ್ ಬಾಯ್ಸ್ ಅಂತ ಹೇಳ್ತಾರೆ. ಓಕೆ, ಸೊ ಹೆಣ್ಣು ಮಕ್ಕಳು ಇಲ್ಲೇನ್ ಮಾಡಿದ್ದಾರೆ, ಮೇಲುಗೈಯನ್ನ ಸಾಧಿಸಿದ್ದಾರೆ.
ನೆಕ್ಸ್ಟ್ ವೈಲೆನ್ಸ್ ಅಗೇನ್ಸ್ಟ್ ವುಮನ್ ಅಂಡ್ ಗರ್ಲ್ಸ್ ರಿಮೈನ್ ಎ ಗ್ಲೋಬಲ್ ಇಶ್ಯೂ. ಸೊ ವೈಲೆನ್ಸ್ ಅಗೇನ್ಸ್ಟ್ ವುಮನ್ ಏನಿದೆಲ್ಲ, ಇನ್ನೂ ಇವತ್ತುವರೆಗೂ ನಾವು ಏನೇ ಒಂದು ವಿದ್ಯಾಭ್ಯಾಸ ಹೆಚ್ಚು ಆಗ್ತಿದ್ರು ಕೂಡ ವೈಲೆನ್ಸ್ ಅಗೇನ್ಸ್ಟ್ ವುಮನ್ ಏನಿದೆಲ್ಲ ಇನ್ನೂ ಜಾಸ್ತಿ ಇದೆ. ಅಂದ್ರೆ ಪೇಟ್ರಿಯಾರ್ಕಲ್ ಟ್ರೆಂಡ್ಸ್ ಅಂತ ನಾವೇನು ಕರಿತೀವಿ ಸೊಸೈಟಿಲಿ, ಇದು ಇವತ್ತವರೆಗೂ ಇನ್ನೂ ನಡೀತಾನೆ ಇದೆ, ಜಾಸ್ತಿ ಇದೆ ಅಂತ ಹೇಳ್ತಾರೆ. ಸೊ ಅಂಕಿ ಸಂಖ್ಯೆಗಳ ಪ್ರಕಾರ ನಾವು ಹೇಳೋದಾದ್ರೆ ಒನ್ ಥರ್ಡ್ ಆಫ್ ದ ವುಮನ್ ವರ್ಲ್ಡ್ ವೈಡ್ ಹ್ಯಾವ್ ಎಕ್ಸ್ಪೀರಿಯನ್ಸ್ ಫಿಸಿಕಲ್ ಅಥವಾ ಸೆಕ್ಷುಯಲ್ ವೈಲೆನ್ಸ್ ಬೈ ಇಂಟಿಮೇಟ್ ಪಾರ್ಟ್ನರ್. ಸೊ ಒನ್ ಥರ್ಡ್ ಅಂತಂದ್ರೆ 33% ಆಫ್ ದ ವುಮನ್, ವಿಚ್ ಇಸ್ ಎ ಎಕ್ಸ್ಟ್ರೀಮ್ಲಿ ಹೈ ನಂಬರ್ ಅಂತ ನಾವು ಹೇಳ್ಬೋದು. ಓಕೆನಾ, ಸೊ ದಟ್ ಟು ಇನ್ ದ ಪಾಸ್ಟ್ 12 months itself. ನೆಕ್ಸ್ಟ್, ವಿಶ್ವದ ಮಹಿಳೆಯರ ಕುರಿತು ಸಮ್ಮೇಳನಗಳು 4 ಸಮ್ಮೇಳನಗಳಾಗಿದೆ. 1975 ಇಲ್ಲಿ ಮೆಕ್ಸಿಕೋ ನಗರದಲ್ಲಿ, 1980 ಕೋಪನ್ಹ್ಯಾಗನ್ ನಲ್ಲಿ, 1985 ನೈರೋಬಿಯಲ್ಲಿ, 1995 ಬೀಜಿಂಗ್ ಅಲ್ಲಿ. ಸೊ ಬೀಜಿಂಗ್ ಡಿಕ್ಲರೇಷನ್ ಇಲ್ಲಿ ಬಹಳ ಮುಖ್ಯ ಆಗುತ್ತೆ. ಓಕೆ, ಸೊ ಪ್ರಶ್ನೆ ಏನ್ ಬರುತ್ತಪ್ಪ ಇಲ್ಲಿ ಅಂತಂದ್ರೆ, ಬೀಜಿಂಗ್ ಡಿಕ್ಲರೇಷನ್ ಯಾವುದಕ್ಕೆ ಸಂಬಂಧಪಟ್ಟಿದಂತ ಒಂದು ಹೇಳಿಕೆ ಡಿಕ್ಲರೇಷನ್ ಆಗಿದೆ ಅನ್ನೋಂಥದನ್ನ ಕೇಳ್ತಾರೆ. ಓಕೆ, ಇದನ್ನ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್, ಅಪ್ಲೈ ವಾಟ್ ಟು ಸ್ಟಡಿ, bring out the legislative and administrative measures taken by the government to increase the female labor force participation in India. Okay, so mahileyaru hechu labor force nalli bhagavisike hechsodukoskara bharata sarkara tandantaha yojanagala kurithu bariyiri anta helthidare. Okay, next, decreasing female labor force participation in India is a sign of the renewed patriarchal trends in the society. Comment. Okay, so idu ond olle question society idli barutte idra paper alli. ಓಕೆ, ಇದನ್ನ ತಾವು ಬರೀಬಹುದು. ನೆಕ್ಸ್ಟ್, ಬೇಸಿಕ್ ಎಕ್ಸ್ಚೇಂಜ್ ಅಂಡ್ ಕೋಆಪರೇಷನ್ ಅಗ್ರಿಮೆಂಟ್. ಓಕೆ, ಇದನ್ನ BECA ಅಂತ ಹೇಳಿ ಕರಿತೀವಿ. ಸೊ ಓಕೆ, BECA ಹ್ಯಾಸ್ ಬೀನ್ ಸೈನ್ಡ್ ಬಿಟ್ವೀನ್ ಇಂಡಿಯಾ ಅಂಡ್ USA. ಓಕೆ, ಸೊ BECA ಅನ್ನೋದು ಏನಿದೆಯಲ್ಲ, ಬಹಳ ಇಂಪಾರ್ಟೆಂಟ್ ಆದ ಒಂದು ಅಗ್ರಿಮೆಂಟ್ ಆಗಿರುತ್ತೆ. ಇದು ಭಾರತ ಮತ್ತು USA ಮಧ್ಯೆ ಆಗಿರುವಂತದ್ದು. ಸೊ ಇದೇನ್ ತೋರಿಸುತ್ತಪ್ಪ ಅಂತಂದ್ರೆ, USA ಏನಿದೆಯಲ್ಲ, ಇದು BECA ಅಗ್ರಿಮೆಂಟ್ ನ ಸೈನ್ ಮಾಡುವಂತದ್ದು ಬಹಳ ಮಿಲಿಟರಿಲಿ ತುಂಬಾ ಕ್ಲೋಸ್ ಇರುವಂತಹ ದೇಶಗಳ ಜೊತೆಗೆ ಮಾತ್ರ. ಯಾಕೆ ಅಂತಂದ್ರೆ, ಇದರಲ್ಲಿ ಸಾಕಷ್ಟು ಸೆನ್ಸಿಟಿವ್ ಡೇಟಾ ಎಕ್ಸ್ಚೇಂಜ್ ಆಗತ್ತೆ. ಓಕೆ, ಟೆಕ್ನಾಲಜಿಕಲ್ ಅಪ್ಗ್ರೇಡೇಷನ್ಸ್ ಗಳು ಹೆಚ್ಚಾಗ್ತಾ ಹೋಗ್ತವೆ. ಅಂದ್ರೆ ಇಲ್ಲಿ ಏನಿರುವಂತದ್ದು ಮೇಜರ್ಲಿ ಅಂತಂತಂದ್ರೆ, ಇದು ಆಕ್ಚುಲಿ ನಾವು ಗ್ರೌಂಡ್ ಲೆವೆಲ್ ಅಲ್ಲಿ ನೋಡ್ಕೊಂಡಾಗ, US ಏರ್ ಫೋರ್ಸ್ ಇದೆಯಲ್ಲ, US ಏರ್ ಫೋರ್ಸ್ ಮತ್ತು ಭಾರತದ ಏರ್ ಫೋರ್ಸ್ ಗಳೇನಿದೆಯಲ್ಲ, ಇಂಡಿಯನ್ ಏರ್ ಫೋರ್ಸ್, ಇವರ ಮಧ್ಯೆ ಆಗಿರುವಂತಹ ಒಪ್ಪಂದ ಅಂದ್ರೆ ನಾವು ಇದನ್ನ ಹೇಳ್ಬೋದು. ಯಾಕೆ ಅಂತಂದ್ರೆ, ಈಗ ನಾವು ಮಿಸೈಲ್ಸ್ ಗಳ ಉಡಾವಣೆ ಮಾಡ್ತಾರಂತದಿರ್ಬೋದು, ಅಥವಾ ಪ್ರೆಸಿಷನ್ ಸರ್ಜಿಕಲ್ ಸ್ಟ್ರೈಕ್ಸ್ ಅಂತ ಇರ್ಬೋದು, ಇದಕ್ಕೆಲ್ಲ ಏನಾಗತ್ತೆ, ಒಳ್ಳೆ ರೀತಿಯಾದಂತಹ ಒಂದು ಟೋಪೋಗ್ರಫಿಕಲ್ ಡೇಟಾ ಅವಶ್ಯಕತೆ ಆಗತ್ತೆ. ಈ ಟೋಪೋಗ್ರಫಿಕಲ್ ಡೇಟಾ ನಮ್ಮ ಹತ್ರ ಇರಲಿಲ್ಲ. ಸೊ ಈ US ಏನಾಗಿದೆ, ಅವರ ಟೆಕ್ನಾಲಜಿ ತುಂಬಾ ಹೆಚ್ಚು ಡೆವಲಪ್ ಆಗಿರೋದ್ರಿಂದ ಪ್ರೆಸಿಷನ್ ಜಾಸ್ತಿ ಇದೆ. ಅಂದ್ರೆ ಅವರು ಮಿಸೈಲ್ಸ್ ಗಳನ್ನ ಏನ್ ಲಾಂಚ್ ಮಾಡ್ತಿದಾರಲ್ಲ, ಸೊ ದಿ ಪ್ರಾಬಬಿಲಿಟಿ ಆಫ್ ಹಿಟ್ಟಿಂಗ್ ಆಫ್ ದಟ್ ಹಿಟ್ಟಿಂಗ್ ದ ಟಾರ್ಗೆಟ್ ರಿಯಲಿ ಪ್ರಿಸೈಸ್ಲಿ ಇಸ್ ವೆರಿ ವೆರಿ ಹೈ ಬಿಕಾಸ್ ಆಫ್ ದ ಟೆಕ್ನಾಲಜಿ ದಟ್ ದೇ ಹ್ಯಾವ್. ಸೊ ಈ ರೀತಿಯಾದಂತಹ ಟೆಕ್ನಾಲಜಿಯನ್ನ ಭಾರತದ ಜೊತೆಗೆ ಶೇರ್ ಮಾಡ್ತಿದ್ದಾರೆ. ಈ ರೀತಿಯಾದಂತಹ ಡೇಟಾ ಏನಿದೆಲ್ಲ ಇದನ್ನ ಶೇರ್ ಮಾಡ್ತಿದ್ದಾರೆ. ಇದು ಏನಾಗಿದೆ, ಬೇಸಿಕ್ ಎಕ್ಸ್ಚೇಂಜ್ ಅಂಡ್ ಕೋಆಪರೇಷನ್ ಅಗ್ರಿಮೆಂಟ್ ಕೆಳಗೆ ಇದು ಆಗಿರುತ್ತೆ. ಸೊ ಇದೇನು ಇನ್ನೊಂದು ಸೈನ್ ಏನಪ್ಪ ಅಂತಂದ್ರೆ, ಭಾರತ ಮತ್ತು ಅಮೆರಿಕ ಬಹಳ ಈಗ ಕ್ಲೋಸ್ ಆಗಿ ಮೂವ್ ಆಗ್ತಿದೆ ಅಂತ ನಾವು ಹೇಳ್ಬೋದು. ಓಕೆ, ಸೊ ಇದಕ್ಕೆ ಕಾರಣ ಚೈನಾ ಇರಬಹುದು. ಯಾಕೆ ಅಂತಂತಂದ್ರೆ, ಚೈನಾ ಏನಾಗ್ತಿದೆ, ತನ್ನ ಮಸಲ್ಸ್ ಅನ್ನ ಫ್ಲೆಕ್ಸ್ ಮಾಡ್ತಿದೆ, ಏಷ್ಯಾದಲ್ಲಿ ಇರಬಹುದು, ಹೊರಗಡೆ ಇರಬಹುದು. ಸೊ ಹಾಗಾಗಿ ಚೈನಾನ ಕೌಂಟರ್ ಮಾಡೋದಕ್ಕೆ ಅಮೆರಿಕ ಭಾರತದ ಜೊತೆ ಕೈ ಜೋಡಿಸ್ತಾ ಇದೆ. ಸೊ ಬೇಕಾ ಅಷ್ಟೇ ಅಲ್ಲದೆ ಬೇರೆ ಅಗ್ರಿಮೆಂಟ್ಸ್ ಕೂಡ ಸೈನ್ ಮಾಡಿದ್ದಾರೆ. ಏನಪ್ಪ ಅಂತಂದ್ರೆ, GSOMIA ಅಂತ ಹೇಳಿ ಕರಿತೀವಿ, ಮೊದಲನೇ ಅಗ್ರಿಮೆಂಟ್ ಇದು ಸೈನ್ ಮಾಡಿರುವಂತದ್ದು. ಸೊ ಜನರಲ್ ಸೆಕ್ಯೂರಿಟಿ ಆಫ್ ಮಿಲಿಟರಿ ಇನ್ಫಾರ್ಮೇಶನ್ ಅಗ್ರಿಮೆಂಟ್. ಸೊ ಇಲ್ಲಿ ಏನ್ ತಾವು ನೆನ್ಪಿಟ್ಕೊಳ್ಬೇಕು ಅಂತಂದ್ರೆ, ನಾವು ಏನ್ ನ್ಯೂಕ್ಲಿಯರ್ ಟೆಸ್ಟ್ ಅನ್ನ ಮಾಡಿದ್ವಲ್ಲ, ಸೊ 1970s ಅಲ್ಲಿ ಒಂದ್ಸರಿ ಮಾಡಿದ್ವಿ, ಮತ್ತೆ 1990s ಅಲ್ಲಿ ಒಂದ್ಸರಿ ಮಾಡಿದ್ವಿ. ಸೊ 1998-1974 ಬುದ್ಧ 1 ಬುದ್ಧ 2 ಸ್ಮೈಲಿಂಗ್ ಬುದ್ಧ. ಓಕೆ, ಸೊ ಈ ನ್ಯೂಕ್ಲಿಯರ್ ಟೆಸ್ಟಿಂಗ್ ಮಾಡಿದ ಮೇಲೆ ಏನಾಯ್ತು, ಅಮೆರಿಕ ಸಾಕಷ್ಟು ಸ್ಯಾಂಕ್ಷನ್ಸ್ ಗಳನ್ನ ಹಾಕೋದಕ್ಕೆ ಶುರು ಆಗಿತ್ತು. ಓಕೆ, ಸೊ ಭಾರತ ಮತ್ತು ಅಮೆರಿಕ ರಿಲೇಷನ್ಶಿಪ್ ಏನಿದೆಯಲ್ಲ ಇದು ಚೆನ್ನಾಗಿರ್ಲಿಲ್ಲ. ಸೊ ಫಾರ್ ಎಕ್ಸಾಂಪಲ್, 1947 ಇಂದ 1991 ತನಕ ಏನಾಯ್ತು, ನಾವು ಹೆಚ್ಚಾಗಿ ಸೋವಿಯತ್ ಯೂನಿಯನ್ ಕಡೆಗೆ ಇದ್ವಿ. ಹಾಗಾಗಿ ಭಾರತ ಅಮೆರಿಕ ರಿಲೇಷನ್ಶಿಪ್ ಚೆನ್ನಾಗಿರ್ಲಿಲ್ಲ. ಸೊ ಮಿಲಿಟರಿ ಇರಬಹುದು, ಎಕನಾಮಿಕ್ ಇರಬಹುದು, ಅಷ್ಟೇನು ಒಳ್ಳೆ ರೀತಿಯಂತಹ ರಿಲೇಷನ್ಸ್ ಗಳನ್ನ ನಾವು ಮೇಂಟೈನ್ ಮಾಡಲಿಲ್ಲ. 1991 ಇಂದ ಹಿಡಿದು 1998 ವರೆಗೂ ಒಂದು ರೀತಿಯಲ್ಲಿ ಇದು ಬೆಳಕೊಳ್ತಾ ಬಂತು. ಆದರೆ 1998 ಅಲ್ಲಿ ನಾವು ಯಾವಾಗ ನ್ಯೂಕ್ಲಿಯರ್ ಟೆಸ್ಟ್ ಗಳನ್ನ ಮಾಡಿದ್ವಿ, ಅವಾಗ ಮತ್ತೆ ಇವರು ಏನ್ ಮಾಡಿದ್ರು, ಸ್ಯಾಂಕ್ಷನ್ಸ್ ಹಾಕೋದಕ್ಕೆ ಶುರು ಮಾಡಿದ್ರು.
ಟೆಕ್ನಾಲಜಿಯನ್ನ ಡಿನೈ ಮಾಡಿ. ಓಕೆ, ಸೊ ನ್ಯೂಕ್ಲಿಯರ್ ಇದನ್ನ ಯಾರು ಡೆವಲಪ್ ಮಾಡ್ತಿದಾರಲ್ಲ, ಇವರುಗಳಿಗೆ ಯಾವುದೇ ರೀತಿಯಾದಂತಹ ಟೆಕ್ನಾಲಜಿಯನ್ನ ನೀವು ಅವೈಲ್ ಮಾಡಿಕೊಡಬಾರ್ದು ಅನ್ನೋ ರೀತಿಯಲ್ಲಿ ಬೇರೆ ದೇಶಗಳ ಮೇಲೆ ಕೂಡ ನಿರ್ಬಂಧಗಳನ್ನ ಹಾಕ್ತಾ ಹೋದ್ರು. ಹಾಗಾಗಿ ಮಿಲಿಟರಿ ಟು ಮಿಲಿಟರಿ ಕಾಪರೇಷನ್ ಏನಿತ್ತಲ್ಲ ಬಹಳ ಮಿನಿಮಮ್ ಇತ್ತು. ಎಕನಾಮಿಕ್ ಕಾಪರೇಷನ್ನೇ ಮಿನಿಮಮ್ ಇರಬೇಕಾದಾಗ ಮಿಲಿಟರಿ ಕಾಪರೇಷನ್ ಆಲ್ಮೋಸ್ಟ್ ನಾನ್ ಎಕ್ಸಿಸ್ಟೆಂಟ್ ಇತ್ತು ಅಂತಾನೆ ಹೇಳ್ಬೋದು. ಆದರೆ 2005 ನಂತರ ಇದೆಲ್ಲ ಚೇಂಜ್ ಆಗ್ತಾ ಹೋಯ್ತು. ಯಾವಾಗ ನಾವು ಅವ್ರ ಜೊತೆಗೆ ನ್ಯೂಕ್ಲಿಯರ್ ಅಗ್ರಿಮೆಂಟ್ ಅನ್ನ ಮಾಡಿದ್ವಿ. ಓಕೆ, ಯಾಕೆ ಇದು ಫ್ಯೂಯಲ್ ಸಪ್ಲೈ ಅಗ್ರಿಮೆಂಟ್ ಅಲ್ವಾ, ಫ್ಯೂಯಲ್ ಸಪ್ಲೈ ಇರಬಹುದು ಮತ್ತು ನ್ಯೂಕ್ಲಿಯರ್ಗಳನ್ನ ರಿಯಾಕ್ಟರ್ಗಳನ್ನ ಬಿಲ್ಡ್ ಮಾಡುವಂಥದ್ದು ಇರ್ಬೋದು. ಓಕೆ, ಭಾರತ ಅಮೆರಿಕ ಅಣು ಒಪ್ಪಂದ ಆಯ್ತಲ್ಲ, ಇದು ಇಟ್ ಚೇಂಜ್ ದ ಕಂಪ್ಲೀಟ್ ಫೇಸ್ ಆಫ್ ಇಂಡಿಯಾ ಅಮೆರಿಕ ರಿಲೇಷನ್ಶಿಪ್ಸ್. ಸೊ ಇದಾದ ನಂತರ ಸಾಕಷ್ಟು ಅಗ್ರಿಮೆಂಟ್ಸ್ ಗಳು ಕೂಡ ಸೈನ್ ಆಗ್ತಾ ಹೋಗಿದೆ. ಇಂಪಾರ್ಟೆಂಟ್ ಇರುವಂತದ್ದು ಯಾವ್ದಪ್ಪ ಅಂದ್ರೆ ಲಾಜಿಸ್ಟಿಕ್ಸ್ ಎಕ್ಸ್ಚೇಂಜ್ ಅಂಡ್ ಮೆಮೊರೆಂಡಮ್ ಆಫ್ ಅಗ್ರಿಮೆಂಟ್, ಲೆಮೋವಾ ಅಂತ ಹೇಳಿ ಕರೀತಾರೆ. ಇನ್ನೊಂದು ಕಾಮ್ಕಾಸಾ, ಕಮ್ಯುನಿಕೇಶನ್ಸ್ ಕಂಪ್ಯಾಟಬಿಲಿಟಿ ಅಂಡ್ ಸೆಕ್ಯೂರಿಟಿ ಅಗ್ರಿಮೆಂಟ್, ಇದು ಕೂಡ ಮಿಲಿಟರಿ ಟು ಮಿಲಿಟರಿ ಅಗ್ರಿಮೆಂಟ್ಸ್ ಗಳಾಗಿರುತ್ತೆ. ಲೆಮೋವಾನ ನಾವ್ ಏನ್ ಹೇಳ್ಬೋದು, ಜನರಲ್ ಆಗಿ ನೇವಿ ಟು ನೇವಿ ಅಗ್ರಿಮೆಂಟ್ ಅಂತ ನಾವು ಹೇಳಬಹುದು. ಸೊ ಲೆಮೋವಾ ಏನ್ ಮಾಡುತ್ತೆ ಅಂತಂದ್ರೆ, ಈಗ ಭಾರತ ಪೆಸಿಫಿಕ್ ಓಷನ್ ನಲ್ಲಿ ಆಪರೇಟ್ ಮಾಡೋದಕ್ಕೆ ತುಂಬಾ ಉತ್ಸುಕತೆಯಿಂದ ಇದೆ. ಈಗ ಸೇ ಫಾರ್ ಎಕ್ಸಾಂಪಲ್ ಚೈನಾ ಏನಾಗಿದೆಯಪ್ಪ ಅಂತಂದ್ರೆ, ಸೌತ್ ಚೈನಾ ಸೀ ಅಲ್ಲಿ ಸಾಕಷ್ಟು ಐಲ್ಯಾಂಡ್ಸ್ ಗಳನ್ನ ಅತಿಕ್ರಮಣ ಮಾಡಿಕೊಡ್ತದೆ. ಸೊ ಈ ಸೌತ್ ಏಷ್ಯಾದಲ್ಲಿರುವಂತಹ ಸೌತ್ ಈಸ್ಟ್ ಏಷ್ಯಾದಲ್ಲಿರುವಂತಹ ರಾಜ್ಯಗಳು ದೇಶಗಳು ಸಾರಿ, ಸೊ ಆಸಿಯಾನ್ ಅಂತ ಹೇಳಿ ಕರಿತೀವಿ, ಇವರ ಜೊತೆಗೆಲ್ಲಿ ನಮಗೆ ಕ್ಲೋಸ್ ಕೋಆಪರೇಷನ್ ಇದೆ. ಆದರೆ ನಮಗೆ ಅಲ್ಲಿ ಮಿಲಿಟರಿಯನ್ನ ಹೊಂದಾಣಿಕೆ ಉಂಟು ಮಾಡುವಂತದ್ದ, ಅಂದ್ರೆ ನಮ್ಮ ಇಂಡಿಯನ್ ಓಷನ್ ನ ಬಿಟ್ಟು ಭಾರತ ಈ ಸ್ಪೆಸಿಫಿಕ್ ಓಷನ್ಗೆ ಹೋಗಿ ಆಪರೇಟ್ ಮಾಡುವಂತಹ ಶಕ್ತಿ ಇನ್ನ ಹೊಂದಿಲ್ಲ. ಓಕೆ, ಅದಕ್ಕಾಗಿ ಏನಾಗುತ್ತೆ, ಅಲ್ಲಿರುವಂತಹ ದೇಶಗಳ ಫೆಸಿಲಿಟಿಯನ್ನ ನಾವು ಯೂಸ್ ಮಾಡ್ಬೇಕಾಗತ್ತೆ. ಅಲ್ಲಿ ಫೆಸಿಲಿಟಿಯನ್ನ ಮ್ಯಾಕ್ಸಿಮಮ್ ಹೊಂದಿರುವಂತವ್ರು ಯಾರಪ್ಪ ಅಂತಂದ್ರೆ USA ದವರು. ಯಾಕೆ ಅಂತಂದ್ರೆ ಸೌತ್ ಈಸ್ಟ್ ಏಷ್ಯನ್ ನೇಷನ್ಸ್ ಏನಿದೆಲ್ಲ, ಇವ್ರಿಗೆ ಅಮೆರಿಕ ಜೊತೆ ಒಳ್ಳೆ ಸಂಬಂಧ ಇದೆ. ಓಕೆ, ಸೊ ಯಾವಾಗ್ಲೂ ಏನ್ ಮಾಡಿದ್ರು ಆಸಿಯನ್ ಜೊತೆ ಒಳ್ಳೆ ಸಂಬಂಧ ಮೇಂಟೈನ್ ಮಾಡ್ಕೊಳ್ತಾ ಬಂದ್ರು. ಅದರಿಂದ ಏನಾಗಿದೆ, ಅಲ್ಲಿ ಫೆಸಿಲಿಟಿಗಳನ್ನ ತುಂಬಾ ಚೆನ್ನಾಗಿ ಡೆವಲಪ್ ಮಾಡಿದ್ದಾರೆ. ಸೊ ಈ ಫೆಸಿಲಿಟಿಗಳನ್ನ ಭಾರತ ಯೂಸ್ ಮಾಡೋ ರೀತಿಯಲ್ಲಿ ಆಯ್ತು ಅಂತಂದ್ರೆ, ಭಾರತ ಇಂಡಿಯನ್ ಓಷನ್ ಅಲ್ಲದೆ ಕೂಡ ಪೆಸಿಫಿಕ್ ಓಷನ್ ಅಲ್ಲಿ ಕೂಡ ಆಪರೇಟ್ ಮಾಡುವಂತಹ ಒಂದು ಶಕ್ತಿಯನ್ನ ಬಳಸ್ಕೊಳ್ತಾ ಹೋಗುತ್ತೆ. ಇದನ್ನ ಆಕ್ಚುಲ್ ಆಗಿ ಮಿಲಿಟರಿ ಟರ್ಮ್ಸ್ ಅಲ್ಲಿ ಏನಂತ ಕರೀತಾರೆ, ಇದನ್ನ ಬ್ಲೂ ಓಷನ್ ಸ್ಟ್ರಾಟಜಿ ಅಂತ ಹೇಳಿ ಕರೀತಾರೆ. ಓಕೆ, ಸೊ ಬ್ಲೂ ಓಷನ್ ಸ್ಟ್ರಾಟಜಿ ಅಂತಂದ್ರೆ, ನಮ್ಮ ಒಂದು ಸರಹದ್ದುಗಳನ್ನ ಬಿಟ್ಟು, ನಮ್ಮ ಹತ್ರ ಇರುವಂತಹ ಸಮುದ್ರಗಳನ್ನ ಬಿಟ್ಟು ದೂರದ ಸಮುದ್ರಗಳಲ್ಲೂ ಕೂಡ ನಾವು ಆಪರೇಟ್ ಮಾಡುವಂತಹ ಒಂದು ಶಕ್ತಿಯನ್ನ ಬೆಳೆಸ್ಕೊಳ್ಬಹುದು. ಓಕೆ, ಸೊ ಜಗತ್ತಿನ ಕೆಲವೇ ದೇಶಗಳಲ್ಲಿ ಈ ರೀತಿಯಾದಂತಹ ಒಂದು ಶಕ್ತಿ ಇರುವಂತದ್ದು, ಅದು US ಇರಬಹುದು, ರಷ್ಯಾ ಇರಬಹುದು, ಚೈನಾ ಇರಬಹುದು. ಓಕೆ, ನಾವು ಈ ಒಂದು ರೀತಿಯಾದಂತಹ ಶಕ್ತಿಯನ್ನ ಬೆಳೆಸ್ಕೊಳ್ಳುವಂತಹ ಒಂದು ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೀವಿ. ಓಕೆ, ಸೊ ಇದಕ್ಕೋಸ್ಕರ ಲಾಜಿಸ್ಟಿಕ್ಸ್ ಎಕ್ಸ್ಚೇಂಜ್ ಮೆಮೊರೆಂಡಮ್ ಆಫ್ ಅಗ್ರಿಮೆಂಟ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಉದ್ದೇಶಗಳನ್ನೆಲ್ಲ ಎಕ್ಸಾಮ್ ಅಲ್ಲಿ ಕೇಳೋದಿಲ್ಲ, ಬಟ್ ಅದಕ್ಕೆ ನೆನಪಿಟ್ಕೊಳ್ಳೋದಕ್ಕೋಸ್ಕರ ಇದು ಅವಶ್ಯಕತೆ ಇರುತ್ತೆ. ಓಕೆ, ಕಾಮ್ಕಾಸಾ, ಕಮ್ಯುನಿಕೇಶನ್ಸ್ ಕಂಪ್ಯಾಟಬಿಲಿಟಿ ಅಂಡ್ ಸೆಕ್ಯೂರಿಟಿ ಅಗ್ರಿಮೆಂಟ್, ಇದೊಂದು ಟೆಕ್ನಾಲಜಿ ಅಗ್ರಿಮೆಂಟ್ ಆಗಿರುತ್ತೆ. ಸೊ ಬೇಸಿಕ್ ಆಗಿ ಏನಾಗುತ್ತೆ, ಟೆಕ್ನಾಲಜಿ ಚೇಂಜಸ್ ಮತ್ತು ಆ ಒಂದು ಮೆಷಿನ್ಸ್ ಗಳನ್ನ ಅಪ್ಗ್ರೇಡೇಷನ್ ಮಾಡೋದಕ್ಕಿರ್ಬೋದು, ಡೇಟಾ ಎಕ್ಸ್ಚೇಂಜ್ ಇರ್ಬೋದು, ಈ ಒಂದು ಅಗ್ರಿಮೆಂಟ್ ತುಂಬಾ ಮುಖ್ಯ. ಓಕೆ, ನೆಕ್ಸ್ಟ್ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಡೇಟಾ ಪ್ರೊಟೆಕ್ಷನ್ ಬಿಲ್. ಸೊ ತಾವು ನೋಡ್ತಿರ್ಬೋದು ನ್ಯೂಸ್ ಅಲ್ಲಿ ಒಂದು ಬರ್ತಾ ಇದೆ, ಅಂದ್ರೆ ಅಮೆಜಾನ್ ಇರಬಹುದು, ಫ್ಲಿಪ್ಕಾರ್ಟ್ ಇರಬಹುದು, ಟ್ವಿಟರ್ ಇರಬಹುದು, ಇವರೆಲ್ಲರೂ ಏನ್ ಮಾಡ್ತಿದ್ದಾರೆ, JPC ಮುಂದೆ ಹಾಜರಾಗ್ತದೆ, ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಮುಂದೆ ಹಾಜರಾಗ್ತದೆ. ಏನಿದು ಕಾಂಟ್ರವರ್ಸಿ ಅಂತ ನಾವು ನೋಡ್ಕೊಂಡಾಗ, ಇಲ್ಲಿ ಬರುವಂತದ್ದು ಏನಪ್ಪ ಅಂದ್ರೆ ಪ್ರೈವೇಟ್ ಡೇಟಾ. ಓಕೆ, ಸೊ ಪ್ರೈವೇಟ್ ಡೇಟಾ ಅಂತಂದ್ರೆ ಇದು ನಿಮ್ಮ ಡೇಟಾ ಆಗಿರುತ್ತೆ, ವಿಚ್ ಯು ಆರ್ ಗೋಯಿಂಗ್ ಟು ಯೂಸ್ ಇಟ್ ಫಾರ್ ಯುವರ್ ಸೆಲ್ಫ್. ಈ ಪ್ರೈವೇಟ್ ಡೇಟಾವನ್ನ ತಗೊಂಡು ಈ ಒಂದು ಸಂಸ್ಥೆಗಳನ್ನಿದಾವಲ್ಲ, ಇಂಟರ್ನ್ಯಾಷನಲ್ ಟೆಕ್ನಾಲಜಿಕಲ್ ಸಂಸ್ಥೆಗಳು, ಇವು ಏನಾದ್ರೂ ಮಿಸ್ ಯೂಸ್ ಮಾಡ್ಕೊಳ್ತಾವ ಅಂತ ನೋಡುವಂತದ್ರ ಆ ಒಂದು ಇನ್ವೆಸ್ಟಿಗೇಷನ್ ನ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಲಾಂಚ್ ಮಾಡಿದೆ. ಓಕೆ, ಪಾರ್ಲಿಮೆಂಟರಿ ಕಮಿಟಿ ಅಂದ್ರೆ ಗೊತ್ತಲ್ಲ, ಇಟ್ ಇಸ್ ಎ ಕಮಿಟಿ ವಿಚ್ ಇಸ್ ಮೇಡ್ ಅಪ್ ಆಫ್ ಮೆಂಬರ್ಸ್ ಆಫ್ ದ ಪಾರ್ಲಿಮೆಂಟ್. ಓಕೆ, ಸೊ ಮೆಂಬರ್ಸ್ ಆಫ್ ಪಾರ್ಲಿಮೆಂಟ್ ಇರುವಂತಹ ಒಂದು ಕಮಿಟಿ ಆಗಿರುತ್ತೆ. ಸೊ ಇವರೊಂದು ಇನ್ವೆಸ್ಟಿಗೇಷನ್ ಅನ್ನ ಮಾಡ್ತಿದ್ದಾರೆ. ಈ ದತ್ತಾಂಶಗಳು ಪ್ರೈವೇಟ್ ದತ್ತಾಂಶ ಏನಿದೆಯಲ್ಲ, ಇದು ಏನಾದ್ರೂ ಮಿಸ್ ಯೂಸ್ ಆಗ್ತಿದ್ಯಾ ಅನ್ನೋದನ್ನ ಪ್ರಯತ್ನ ಮಾಡ್ತಿದ್ದಾರೆ. ಇದು ಯಾವ ಇದ್ರ ಕೆಳಗೆ, ಡೇಟಾ ಪ್ರೊಟೆಕ್ಷನ್ ಬಿಲ್ ಅಂತ ಹೇಳಿ ನಮ್ಮಲ್ಲಿ ತಂದಿದ್ದಾರೆ. ಸೊ ಡೇಟಾ ಪ್ರೊಟೆಕ್ಷನ್ ಬಿಲ್ ಈ ಒಂದು ಕಾನ್ಸೆಪ್ಟ್ ಯಾಕೆ ಬಂತು ಅಂತ ನಾವು ನೋಡ್ಕೊಂಡಾಗ, ಪುಟ್ಟಸ್ವಾಮಿ ಜಜ್ಮೆಂಟ್ ಅಂತ ಹೇಳಿ ಕರಿತೀವಿ. ಸೊ ಪುಟ್ಟಸ್ವಾಮಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಜಜ್ಮೆಂಟ್ ಅಲ್ಲಿ ಏನ್ ಮಾಡಿದ್ರು ಇವರು ಅಂತಂದ್ರೆ, ಸುಪ್ರೀಂ ಕೋರ್ಟ್ ಅವರು ಪ್ರೈವಸಿ ಇಸ್ ಎ ಫಂಡಮೆಂಟಲ್ ರೈಟ್ ಅಂತ ಹೇಳಿ
ಜಜ್ಮೆಂಟ್ ಅನ್ನ ಕೊಡ್ತಾರೆ. ಅಂದ್ರೆ ಪ್ರೈವಸಿ ಏನಿದೆಯಲ್ಲ ಇವತ್ತು ಕೇವಲ ಒಂದು ಲೀಗಲ್ ರೈಟ್ ಆಗಿಲ್ಲ, ಆದ್ರೆ ಫಂಡಮೆಂಟಲ್ ರೈಟ್ ಆಗಿದೆ. ಸೊ ಈ ಫಂಡಮೆಂಟಲ್ ರೈಟ್ಸ್ ಅನ್ನ ಪ್ರೊಟೆಕ್ಟ್ ಮಾಡುವಂತಹ ಒಂದು ಜವಾಬ್ದಾರಿ ಯಾರ ಮೇಲಿದೆ? ಸರ್ಕಾರದ ಮೇಲಿರುತ್ತೆ. ಅದಕ್ಕಾಗಿ ಇವ್ರು ಏನ್ ಮಾಡ್ತಾರೆ, ಒಂದು ಬಿಲ್ ಅನ್ನ ತಂದಿದ್ದಾರೆ, ಡೇಟಾ ಪ್ರೊಟೆಕ್ಷನ್ ಬಿಲ್ ಅಂತ ಹೇಳಿ ಕರಿತೀವಿ. ಆದ್ರೆ ಪ್ರೈವೇಟ್ ಡೇಟಾ ನಮಗೆ ಮುಖ್ಯ ಆಗತ್ತಾ, ಯಾಕೆ ಇವ್ರೆಲ್ಲ ಇದರಿಂದ ಬಿದ್ದಿದ್ದಾರೆ ಅಂತ ನಾವು ನೋಡ್ಕೊಂಡಾಗ, ಈಗ ಸೇ ಫಾರ್ ಎಕ್ಸಾಂಪಲ್ ಈ ಪ್ರೈವೇಟ್ ಡೇಟಾ, ಈ ನಿಮ್ಮ ಪ್ರೈವೇಟ್ ಬಿಹೇವಿಯರ್ ಗಳನ್ನ ಇವರು ಟ್ರ್ಯಾಕ್ ಮಾಡ್ತಾರೆ. ಪ್ರೈವೇಟ್ ಬಿಹೇವಿಯರ್ ನ ಟ್ರ್ಯಾಕ್ ಮಾಡಿ ಏನ್ ಮಾಡ್ತಾರೆ, ಅಡ್ವರ್ಟೈಸಿಂಗ್ ಏಜೆನ್ಸಿಗಳು ಏನಿರ್ತಾವಲ್ಲ ಇವಕ್ಕೆ ಈ ಡೇಟಾನ ಸೆಲ್ ಮಾಡ್ತಾರೆ. ಈಗ ಮುಂಚೆ ಕೂಡ ನಾನು ಈ ಒಂದು ಕಾನ್ಸೆಪ್ಟ್ ಅನ್ನ ತಗೊಂಡಿದ್ದೆ. ಈಗ ಸೇ ಫಾರ್ ಎಕ್ಸಾಂಪಲ್ ತಮಗೆ ಯಾವುದೋ ಒಂದು ಬುಕ್ ಬೇಕಾಗಿರುತ್ತೆ ಅಂತ ಇಟ್ಕೋಣ. ಈಗ ಲಕ್ಷ್ಮೀಕಾಂತ್ ಬುಕ್ ಬೇಕಾಗಿರುತ್ತೆ, ಅದನ್ನ ನೀವು ಸರ್ಚ್ ಮಾಡ್ಕೊಳ್ತಾ ಹೋಗ್ತೀರಿ. ಸರ್ಚ್ ಮಾಡ್ಕೊಳ್ತಾ ಹೋಗ್ತೀರಿ, ಆದ್ರೆ ಏನಾಗುತ್ತೆ, ನೀವು ಏನೋ ರೇಟ್ ಜಾಸ್ತಿ ಇದ್ದಕ್ಕೂ ಅಥವಾ ಸಿಗದಿರೋದಕ್ಕೂ ನೀವು ಅದನ್ನ ತಗೊಳ್ಳೋದಿಲ್ಲ. ಆದರೆ ನೆಕ್ಸ್ಟ್ ಟೈಮ್ ಮತ್ತೆ ನೀವು ಬೇರೆ ಏನೋ ಸರ್ಚ್ ಮಾಡೋದಕ್ಕೆ ಹೋದಾಗ ಏನಾಗಿರುತ್ತೆ ಇಲ್ಲಿ ಅಂತಂದ್ರೆ, ರೆಕಮೆಂಡೇಶನ್ಸ್ ಅಲ್ಲಿ ನಿಮ್ಗೆ ಲಕ್ಷ್ಮೀಕಾಂತ್ ಬುಕ್ ತೋರಿಸ್ತಾ ಇರ್ತಾರೆ. ಸೊ ಲಕ್ಷ್ಮೀಕಾಂತ್ ಬುಕ್ ಅವೈಲೇಬಲ್ ಆನ್ ದಿಸ್ ಪ್ಲಾಟ್ಫಾರ್ಮ್ ಅಟ್ ದಿಸ್ ಪ್ರೈಸ್, ಇನ್ನೊಂದು ಪ್ಲಾಟ್ಫಾರ್ಮ್ ಅಲ್ಲಿ ಈ ಪ್ರೈಸ್ ಅಲ್ಲಿ ಅವೈಲೇಬಲ್ ಇದೆ. ಇದು ಹೇಗೆ ಗೊತ್ತಾಯ್ತು ಅವ್ರಿಗೆ, ನಿಮಗೆ ಲಕ್ಷ್ಮೀಕಾಂತ್ ಬುಕ್ ಬೇಕು ಅಂತ ಅವ್ರಿಗೆ ಗೊತ್ತಾಯ್ತು ಅಂತಂದ್ರೆ, ಏನಾಗಿದೆ, ಗೂಗಲ್ ನವರು ನಿಮ್ಮ ಒಂದು ಬಿಹೇವಿಯರ್ ಅನ್ನ ಟ್ರ್ಯಾಕ್ ಮಾಡಿದ್ದಾರೆ. ಓಕೆ, ನೀವು ಯಾವ್ದನ್ನ ಸರ್ಚ್ ಮಾಡಿದ್ದೀರಿ, ಅಲ್ಲಿ ಲಕ್ಷ್ಮೀಕಾಂತ್ ಬುಕ್ ಸರ್ಚ್ ಮಾಡಿದಿರಾ, ಬಿಪಾನ್ ಚಂದ್ರ ಬುಕ್ ಸರ್ಚ್ ಮಾಡಿದಿರಾ ಅಂತ ಅವರು ಅಲ್ಲಿ ಟ್ರ್ಯಾಕ್ ಮಾಡ್ತಾರೆ. ಟ್ರ್ಯಾಕ್ ಮಾಡಿದಂತಹ ಡೇಟಾ ಏನಿರುತ್ತಲ್ಲ, ಅಡ್ವರ್ಟೈಸಿಂಗ್ ಏಜೆನ್ಸೀಸ್ ಇರುತ್ತೆ, ಅಡ್ವರ್ಟೈಸಿಂಗ್ ಏಜೆನ್ಸೀಸ್ ಗಳಿಗೆ ಮಾರ್ತಾರೆ. ಈ ಏಜೆನ್ಸಿಗಳು ಏನಾಗಿರುತ್ತೆ, ನಿಮಗೆ ಏನ್ ಬೇಕು ಅನ್ನೋದು ನೋಡ್ಕೊಂಡು ಅಡ್ವರ್ಟೈಸ್ಮೆಂಟ್ಸ್ ಗಳನ್ನ ಪುಷ್ ಮಾಡ್ತಾರೆ. ಓಕೆನಾ? ಸೊ ಇದನ್ನ ಪ್ರೆಡಿಕ್ಟಿವ್ ಅನಾಲಿಟಿಕ್ಸ್ ಅಂತ ಕರಿತೀವಿ. ಇದನ್ನ ಬಾಟ್ ಮೂಲಕನು ಮಾಡಬಹುದು, ಇಟ್ಸ್ ನಾಟ್ ದಟ್ ಇಟ್ ಹ್ಯಾಸ್ ಟು ಬಿ ಡನ್ ಬೈ ಎ ಹ್ಯೂಮನ್ ಬೀಂಗ್ ಆಲ್ ಟುಗೆದರ್. ಸೊ ಇದನ್ನ ಆಟೋಮೇಟ್ ಮೂಲಕ ಕೂಡ ನಾವು ಮಾಡಬಹುದು. ಈ ರೀತಿಯಾದಂತಹ ಡೇಟಾ ಏನಿರುತ್ತಲ್ಲ, ಇದರ ಕಳವಾಗುವಂತದ್ದು, ಅದನ್ನ ಯೂಸ್ ಅನ್ನ ರೆಗ್ಯುಲೇಟ್ ಮಾಡೋದಕ್ಕೋಸ್ಕರ ನಾವು ಡೇಟಾ ಪ್ರೊಟೆಕ್ಷನ್ ಬಿಲ್ ಅಂತ ಹೇಳಿ ತಗೊಂಡ್ಬಂದಿವಿ. ಸೊ ಈ ಪುಟ್ಟಸ್ವಾಮಿ ಜಜ್ಮೆಂಟ್ ಆದ ನಂತರ ನಾವೇನ್ ಮಾಡಿದ್ವಿ, ಶ್ರೀಕೃಷ್ಣ ಕಮಿಟಿ ಅಂತ ಹೇಳಿ ಕಮಿಟಿಯನ್ನ ಸ್ಥಾಪನೆ ಮಾಡ್ತೀವಿ. ಓಕೆ, ಇವ್ರಿಗೆ ಏನ್ ಹೇಳಿದ್ವಿ, ಡೇಟಾ ರೆಗ್ಯುಲೇಷನ್ ಯಾವ ರೀತಿಯಲ್ಲಿ ನಮ್ಮ ದೇಶದಲ್ಲಿ ಇದೆ, ಓಕೆ, ಇದನ್ನ ಪ್ರೊಟೆಕ್ಟ್ ಮಾಡಬೇಕು ಅಂತಂದ್ರೆ ಎಸ್ಪೆಷಲಿ ಪ್ರೈವೇಟ್ ಡೇಟಾ, ಯಾವ ರೀತಿಯಾದಂತಹ ಒಂದು ಲೆಜಿಸ್ಲೇಟಿವ್ ಮತ್ತು ಅಡ್ಮಿನಿಸ್ಟ್ರೇಟಿವ್ ಫ್ರೇಮ್ವರ್ಕ್ ಅನ್ನ ನಾವು ತರಬೇಕು ಎನ್ನುವಂಥದ್ದನ್ನ ಕೇಳಿಕೊಂಡು ಒಂದು ರಿಪೋರ್ಟ್ ಕೊಡೋದಕ್ಕೆ ಹೇಳಿದ್ವಿ. ಸೊ ಆ ರಿಪೋರ್ಟ್ ಪ್ರಕಾರ ನಾವ್ ಏನ್ ಮಾಡಿದ್ವಿ, ಒಂದು ಬಿಲ್ ಅನ್ನ ಹೊರಗಡೆ ತಂದ್ವಿ. ಏನದು ಬಿಲ್ ಹೆಸರು, ಡೇಟಾ ಪ್ರೊಟೆಕ್ಷನ್ ಬಿಲ್ ಅಂತೇಳಿ. ಸೊ ಡೇಟಾ ಪ್ರೊಟೆಕ್ಷನ್ ಬಿಲ್ ಅಲ್ಲಿ ಏನಿದೆಪ್ಪ ಅಂತಂತಂದ್ರೆ, ಇವರೇನ್ ಹೇಳ್ತಾರೆ, ಮೂರು ರೀತಿಯಂತಹ ಮಾಹಿತಿ ಪ್ರಕಾರಗಳಿದೆ ಅಂತ ಹೇಳ್ತಾರೆ. ತ್ರೀ ಟೈಪ್ಸ್ ಆಫ್ ಡೇಟಾ, ಒಂದು ನಿರ್ಣಾಯಕವಾದಂತಹ ಡೇಟಾ, ಒಂದು ಸೂಕ್ಷ್ಮವಾದಂತಹ ಡೇಟಾ, ಇನ್ನೊಂದು ಜನರಲ್ ಆದಂತಹ ಡೇಟಾ. ಓಕೆ, ಸೊ ಮೂರು ರೀತಿಯ ಡೇಟಾ ಹೇಳ್ತಾರೆ, ಒಂದು ಸೆನ್ಸಿಟಿವ್ ಡೇಟಾ, ಎರಡನೇದು ಕ್ರಿಟಿಕಲ್ ಡೇಟಾ, ಮೂರನೇದು ಜನರಲ್ ಡೇಟಾ. ಏನಿದು ಸೆನ್ಸಿಟಿವ್ ಡೇಟಾ ಅಂತಂತಂದ್ರೆ, ಇದು ನಿಮ್ಮ ಸೆನ್ಸಿಟಿವ್ ಡೇಟಾ, ಸೇ ಫಾರ್ ಎಕ್ಸಾಂಪಲ್ ತಮ್ಮ ಪಾಸ್ವರ್ಡ್ಸ್ ಇರ್ಬೋದು, ಫೈನಾನ್ಷಿಯಲ್ ಡೇಟಾಸ್ ಇರ್ಬೋದು, ಹೆಲ್ತ್ ಡೇಟಾ ಇರ್ಬೋದು, ರಿಲಿಜಿಯಸ್ ಡೇಟಾ ಇರ್ಬೋದು, ಕಾಸ್ಟ್ ಡೇಟಾ ಇರ್ಬೋದು. ಇವುಗಳನ್ನ ಜನರಲಿ ನಾವ್ ಏನ್ ಹೇಳ್ತೀವಿ, ಅಫಿಷಿಯಲ್ ಐಡೆಂಟಿಫೈಯರ್ಸ್ ಅಂತ ಹೇಳಿ ಕರಿತೀವಿ. ಸಮಥಿಂಗ್ ದ ವಿ ಕ್ಯಾನ್ ಐಡೆಂಟಿಫೈ ಯು ವಿತ್ ದಿಸ್ ಡೇಟಾ. ಓಕೆ, ಈ ರೀತಿಯಂತಹ ಡೇಟಾಗಳೇನಿದಾವಲ್ಲ, ಇದು ಸೆನ್ಸಿಟಿವ್ ಡೇಟಾ ಅಂತ ಹೇಳಿ ಕರಿತೀವಿ. ಇದಕ್ಕೆ ಏನ್ ಬಿಲ್ ಅಲ್ಲಿ ಏನ್ ಹೇಳ್ತಾರೆ, ಇಟ್ ಕ್ಯಾನ್ ಬಿ ಪ್ರೊಸೆಸ್ಡ್ ಔಟ್ ಸೈಡ್ ಆಫ್ ಇಂಡಿಯಾ ವಿತ್ ದ ಎಕ್ಸ್ಪ್ಲಿಸಿಟ್ ಕನ್ಸೆಂಟ್ ಆಫ್ ದಿ ಯೂಸರ್. ಅಂದ್ರೆ ಯೂಸರ್ ಕನ್ಸೆಂಟ್ ತಗೊಂಡು ಮಾತ್ರ ಈ ಡೇಟಾನ ನೀವು ದೇಶದ ಹೊರಗಡೆ ಉಪಯೋಗಿಸಬಹುದು ಅನ್ನೋದನ್ನ ಹೇಳ್ತಾರೆ. ನೆಕ್ಸ್ಟ್ ಏನಪ್ಪ, ಕ್ರಿಟಿಕಲ್ ಡೇಟಾ. ಓಕೆ, ಕ್ರಿಟಿಕಲ್ ಡೇಟಾ ಅಂದ್ರೆ ಬಹಳ ಇಂಪಾರ್ಟೆಂಟ್ ಇರುವಂತಹ ಡೇಟಾ. ಇದನ್ನ ಏನ್ ಮಾಡ್ತಾರೆ, ಇಟ್ ಹ್ಯಾಸ್ ಟು ಬಿ ಸ್ಟೋರ್ಡ್ ಅಂಡ್ ಹ್ಯಾಂಡಲ್ ಓನ್ಲಿ ಇನ್ ಇಂಡಿಯಾ ಅಂತ ಹೇಳಿ ಕರೀತಾರೆ. ಓಕೆ, ಇದರ ಡೇಟಾ ಸ್ಟೋರೇಜ್ ಅನ್ನ ನೀವು ಭಾರತದಲ್ಲಿಯೇ ಮಾಡಬೇಕು ಮತ್ತು ಇದನ್ನ ಯೂಸ್ ಅನ್ನು ಕೂಡ ಭಾರತದಲ್ಲಿಯೇ ಮಾಡಬೇಕು, ನೀವು ಹೊರಗಡೆ ಇದನ್ನ ತಗೊಳ್ಳೋ ಹೋಗೋ ಹಾಗಿಲ್ಲ ಅಂತ ಹೇಳ್ತಾರೆ. ನೆಕ್ಸ್ಟ್ ಜನರಲ್ ಡೇಟಾ. ಜನರಲ್ ಡೇಟಾ ಅಂದ್ರೆ ಯಾವುದು ಸೆನ್ಸಿಟಿವ್ ಅಲ್ಲ, ಕ್ರಿಟಿಕಲ್ ಅಲ್ಲ, ಅದನ್ನ ಜನರಲ್ ಡೇಟಾ ಅಂತ ಹೇಳಿ ಕರಿತೀವಿ. ಸೊ ಇದು ನಾನ್ ಪರ್ಸನಲ್ ಡೇಟಾ ಆಗಿರುತ್ತೆ. ಸೊ ಇದನ್ನ ಯಾವ ರೀತಿಯಲ್ಲಿ, ಇದಕ್ಕೆ ಯಾವುದೇ ರೀತಿಯಂತಹ ಲಿಮಿಟೇಷನ್ಸ್ ಗಳಿಲ್ಲ, ಅಂದ್ರೆ ಇದನ್ನ ಯಾವ ರೀತಿಯಲ್ಲಿ ನಾವು ಸ್ಟೋರ್ ಮಾಡಬೇಕು, ಯಾವ ರೀತಿಯಲ್ಲಿ ಮ್ಯಾನೇಜ್ ಮಾಡಬೇಕು ಅಂತ ಹೇಳಿ ಏನು ಹೇಳಿಲ್ಲ ಇದರಲ್ಲಿ. ಓಕೆ, ಸೊ ಇಲ್ಲಿ ಇಂಪಾರ್ಟೆಂಟ್ ಆಗುವಂತದ್ದು ಯಾವ್ದಪ್ಪ, ಸೆನ್ಸಿಟಿವ್ ಡೇಟಾ ಮತ್ತು ಕ್ರಿಟಿಕಲ್ ಡೇಟಾ. ಸೊ ಸೆನ್ಸಿಟಿವ್ ಡೇಟಾನ ಯೂಸ್ ಮಾಡಬಹುದು ಓನ್ಲಿ ವಿತ್ ಯೂಸರ್ ಕಂಟೆಂಟ್, ಯೂಸರ್ ಏನು ಎಕ್ಸ್ಪ್ಲಿಸಿಟ್ ಕಂಟೆಂಟ್ ಇಂದ. ಕ್ರಿಟಿಕಲ್ ಡೇಟಾ ಏನಿದೆಲ್ಲ, ಇದು ಬಹಳ ಇಂಪಾರ್ಟೆಂಟ್ ಆದಂತಹ ಡೇಟಾ ಇರುತ್ತೆ, ಇದನ್ನ ಯಾವುದೇ ಕಾರಣಕ್ಕೂ ನೀವು ದೇಶದ ಹೊರಗೆ ಒಯ್ಯೋ ಹಾಗಿಲ್ಲ. ಓಕೆ, ಇದನ್ನ ನೀವು ದೇಶದೊಳಗೆ ಸ್ಟೋರ್ ಮಾಡಬೇಕಾಗತ್ತೆ. ಸೊ ಯಾಕೆ ಇದನ್ನ ಇದು ಮಾಡ್ತಿದ್ದಾರೆ ಅಂತಂದ್ರೆ, ಈಗ ದೇಶದ ಹೊರಗಡೆ ಸ್ಟೋರ್ ಮಾಡ್ತಿದ್ದಾರೆ. ಈಗ ಸೇ ಫಾರ್ ಎಕ್ಸಾಂಪಲ್ ಇಂಡಿಯಾದಲ್ಲಿ ಯೂಸ್ ಮಾಡ್ತಿರುವಂತಹ ಕಂಟೆಂಟ್ US ಸರ್ವರ್ಸ್ ಅಲ್ಲಿ ನಾವೇನಾದ್ರು ಸ್ಟೋರ್ ಮಾಡಿದೀವಿ ಅಂತ ಇಟ್ಕೊಳ್ಳಿ. US ಸರ್ವರ್ಸ್ ಗಳೇನಿದಾವಲ್ಲ, ಇಂಡಿಯನ್ ಲೆಜಿಸ್ಲೇಟಿವ್ ಫ್ರೇಮ್ ವರ್ಕ್ ಗಳಿಗೆ ಬರೋದಿಲ್ಲ. ಈಗ ನಾವೇನು ಡೇಟಾ ಪ್ರೊಟೆಕ್ಷನ್ ಬಿಲ್ ಅಂತ ನಾವು ಮಾಡ್ಕೊಂಡಿದೀವಿ, ಇದು ಭಾರತದ ಏನ್ ಬೌಂಡ್ರಿ ಇದೆಯಲ್ಲ ಇದರಲ್ಲಿ ಮಾತ್ರ ಇದು ವ್ಯಾಲಿಡ್ ಆಗಿರುತ್ತೆ, ಇದು ಔಟ್ ಸೈಡ್ ವ್ಯಾಲಿಡ್ ಆಗೋದಿಲ್ಲ. ಈಗ US ಅಲ್ಲಿ ಏನಾಗುತ್ತೆ, US ಅವರು ಅವ್ರದೇ ಆದಂತಹ ಒಂದು ಡೇಟಾ ಪ್ರೊಟೆಕ್ಷನ್ ಫ್ರೇಮ್ ವರ್ಕ್ ಅನ್ನ ಮಾಡ್ಕೊಂಡಿರ್ತಾರೆ.
ಇದು ಭಾರತದ ಡೇಟಾದ ವಿರುದ್ಧ, ಇದು ಭಾರತದ ಲೆಜಿಸ್ಲೇಟಿವ್ ಫ್ರೇಮ್ ವರ್ಕ್ ತದ್ವಿರುದ್ಧ ಇರಬಹುದು, ಗೊತ್ತಿಲ್ಲ ನಮ್ಗೆ ಅಲ್ವಾ. ಸೊ ಹಾಗಾಗಿ ಈ ಒಂದು ಲೀಗಲ್ ಪಾಲಿಸೀಸ್ ಏನಿದೆಲ್ಲ ಇದು ಅಪ್ಲೈ ಆಗದಿರೋದ್ರಿಂದ ಏನಾಗುತ್ತೆ, ನಾವೇನ್ ಹೇಳಿದೀವಿ ಇವ್ರಿಗೆ, ನೋಡಿ ನೀವು ಇಲ್ಲೇ ಸರ್ವರ್ ಗಳನ್ನ ಸ್ಥಾಪನೆ ಮಾಡಿ, ಇಲ್ಲೇ ಡೇಟಾಗಳನ್ನ ಸ್ಟೋರ್ ಮಾಡಿ, ಈ ಡೇಟಾ ಸ್ಟೋರ್ ಮಾಡಿದ್ದು ನಮ್ಮ ಒಂದು ಲೀಗಲ್ ಎನ್ಫೋರ್ಸ್ಮೆಂಟ್ ಲಾ ಎನ್ಫೋರ್ಸ್ಮೆಂಟ್ ಏಜೆನ್ಸಿಗಳು ಏನಿರುತ್ತಲ್ವಾ, CBI ಇರ್ಬೋದು, CVC ಇರ್ಬೋದು, ಎಕ್ಸೆಟ್ರಾ, ಇವರುಗಳಿಗೆ ಇದು ಆಕ್ಸೆಸ್ ಮಾಡುವಂತ ಇಟ್ಕೋಬಹುದು. ಓಕೆ, ಅದಕ್ಕೋಸ್ಕರ ಈ ಒಂದು ಬಿಲ್ ಅನ್ನ ನಾವು ತಂದಿರುವಂತದ್ದು. ಮತ್ತು ಯಾವುದೇ ರೀತಿಯಾದಂತಹ ದತ್ತಾಂಶದ ಕಳವು ಆಗಬಾರದು, ಮತ್ತು ಈ ಮಲ್ಟಿನ್ಯಾಷನಲ್ ಕಂಪನಿಗಳು ಏನಿದಾವೆ ಇವುಗಳು ಇದನ್ನ ಮಿಸ್ಯೂಸ್ ಮಾಡ್ಕೊಳ್ಬಾರ್ದು ಅನ್ನೋದಕ್ಕೋಸ್ಕರ ಇದು ಇರುವಂತದ್ದು. ಓಕೆ, ನೆಕ್ಸ್ಟ್ ಬುಲೆಟ್ಸ್, ಸಣ್ಣದಾದಂತಹ ಕರೆಂಟ್ ಅಫೇರ್ಸ್ ಬಟ್ ಇಂಪಾರ್ಟೆಂಟ್ ಆಗಿರುವಂತದ್ದು. ಮೊದಲನೇದು ವಿವಾದ ಸೆ ವಿಶ್ವಾಸ ಯೋಜನೆ. ವಿವಾದ ಸೆ ವಿಶ್ವಾಸ ಯೋಜನೆ ಏನಪ್ಪ, ಇದು ಬಹಳ ಸಿಂಪಲ್ ಆಗಿರುವಂತದ್ದು. ಸೊ ನೇರ ತೆರಿಗೆಗಳು, ಡೈರೆಕ್ಟ್ ಟ್ಯಾಕ್ಸಸ್, ಇದರಲ್ಲಿ ತಮಗೆ ಏನಾದ್ರೂ ಲಿಟಿಗೇಷನ್ಸ್ ಇದ್ದಾಗ, ಲಾಂಗ್ ಸ್ಟ್ಯಾಂಡಿಂಗ್ ಡಿಸ್ಪ್ಯೂಟ್ಸ್ ಗಳಿದ್ದಾಗ ಈ ಒಂದು ಯೋಜನೆಗಳ ಮೂಲಕ ಇದನ್ನ ಪರಿಹರಿಸಲು ಒಂದು ಪ್ರಯತ್ನವನ್ನ ಮಾಡ್ತಿದ್ದಾರೆ. ಓಕೆ, ಯಾವ ರೀತಿಯಲ್ಲಿ, ಅಪಿಲೇಟ್ ಟ್ರಿಬ್ಯುನಲ್ ಸ್ಥಾಪನೆ ಮಾಡ್ತಿದ್ದಾರೆ. ಸೇ ಫಾರ್ ಎಕ್ಸಾಂಪಲ್, ಈಗ ಜನರಲಿ ಏನಾಗುತ್ತೆ ಅಂತಂದ್ರೆ, ಯಾವುದೇ ಒಂದು ಟ್ಯಾಕ್ಸ್ ಪ್ರಾಬ್ಲಮ್ಸ್ಗಳು ಬಂದಾಗ, ಟ್ಯಾಕ್ಸ್ ಕೇಸಸ್ಗಳು ಬಂದಾಗ, ಕೇಸ್ಗಳು ಮುಗಿಯೋದೇ ಇಲ್ಲ, 10 ವರ್ಷ 20 ವರ್ಷ ಹೋಗ್ತಾನೆ ಇರುತ್ತೆ. ಯಾಕಂದ್ರೆ ಅಪಿಲೇಷನ್ಸ್ ಹೋಗ್ತಾನೆ ಇರುತ್ತೆ. ಈಗ ಜನರಲ್ ಆಗಿ ಅಲ್ಲಿ ಟ್ರಿಬ್ಯುನಲ್ ಇರುತ್ತೆ, ಟ್ರಿಬ್ಯುನಲ್ ಮತ್ತೆ ಹೈಕೋರ್ಟ್ಗೆ ಬರುತ್ತೆ, ಹೈಕೋರ್ಟ್ ಅಲ್ಲಿ ಸುಪ್ರೀಂ ಕೋರ್ಟ್ಗೆ ಹೋಗುತ್ತೆ. ಸೊ ಈ ರೀತಿ ಸರ್ಕಲ್ ಆಗ್ತಾನೆ ಇರುತ್ತೆ. ಸೊ ಈ ರೀತಿ ಆಗ್ಬಾರ್ದು ಅಂತ ಹೇಳಿ ಒಂದು ಅಪಿಲೇಟ್ ಟ್ರಿಬ್ಯುನಲ್ ಸ್ಥಾಪನೆ ಮಾಡಿಕೊಂಡು ಅದನ್ನ ಫೈನಲ್ ವರ್ಡಿಟ್ ಅನ್ನೋ ರೀತಿಯಲ್ಲಿ ಕೊಡುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಓಕೆನಾ. ಸೊ ಡೈರೆಕ್ಟ್ ಟ್ಯಾಕ್ಸಸ್ ಶಾರ್ಟೇಜ್ ಇದೆ ನಮ್ಗೆ ಇವಾಗ. ಸೊ ಈ ಶಾರ್ಟೇಜ್ ಅನ್ನ ಕೂಡ ಹೋಗ್ಲಾಡಿಸೋದಕ್ಕೋಸ್ಕರ ಈ ಒಂದು ವಿಷಯದನ್ನ ತಗೊಂಡಿದ್ದಾರೆ. ಇದರ ಜೊತೆಲಿ ಇನ್ನೊಂದೇನಪ್ಪ ಮಾಡಿದ್ರೆ, ಸಬ್ಕಾ ವಿಶ್ವಾಸ ಯೋಜನೆ ಅಂತ ಹೇಳಿ ಮಾಡ್ತಾರೆ. ಇದು ಯಾವ ಒಂದು ರಂಗದಲ್ಲಿ, ಇದು ಸೇವಾ ತೆರಿಗೆ, ಸರ್ವಿಸ್ ಟ್ಯಾಕ್ಸ್ ಮತ್ತು ಕೇಂದ್ರ ಅಬಕಾರಿ ಪ್ರಕರಣಗಳಿಗೆ. ಓಕೆ, ಸೆಂಟ್ರಲ್ ಎಕ್ಸೈಸ್ ಟ್ಯಾಕ್ಸ್ ಅಂತ ಹೇಳಿ ನಾವೇನ್ ಕರಿತೀವಿ, ಅದನ್ನ ಮಾಡ್ತಾರೆ. ಸೊ ಇದು ಸೇಮ್ ರೀತಿಯಂತಹ ಯೋಜನೆ, ಎರಡು ತುಂಬಾ ಸಿಮಿಲರ್ ಇದೆ. ಓಕೆ, ಅದರ ರಂಗಗಳು ಬೇರೆ ಬೇರೆ. ಓಕೆ, ಅದಕ್ಕೋಸ್ಕರ. ನೆಕ್ಸ್ಟ್, ಏಕತಾ ದಿವಸ್, ರಾಷ್ಟ್ರೀಯ ಏಕತಾ ದಿವಸ್ ಅನ್ನ ಅಕ್ಟೋಬರ್ 31 ಆಚರಿಸಲಾಗ್ತಾ ಇದೆ. ಸೊ ಯಾಕೆ? ಸೊ ಹಿಂದೆ ಕೂಡ ನಾನು ಹೇಳಿದಾಗೆ ಅಕ್ಟೋಬರ್ 31 ಯಾರ ಬರ್ತ್ಡೇ ಆಗಿರುತ್ತೆ, ಇದು ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರ ಜನ್ಮದಿನ ಆಗಿರುತ್ತೆ. ಓಕೆ, ಸೊ 145ನೇ ಜನ್ಮದಿನವನ್ನ ಈ 2020 ನಾವು ಆಚರಿಸ್ತಾ ಇದೀವಿ. ಸೊ ಇವರ ಒಂದು ಜನ್ಮ ಜಯಂತಿಯನ್ನ ನಾವು ಏನಂತ ಕರಿತಾ ಇದೀವಿ, ಏಕತಾ ದಿವಸ್ ಅಂತ ಹೇಳಿ ಕರಿತೀವಿ. ಯಾಕೆ? ಬಿಕಾಸ್ ಹೀ ಈಸ್ ದ ಮ್ಯಾನ್ ಹೂ ವಾಸ್ ರೆಸ್ಪಾನ್ಸಿಬಲ್ ಫಾರ್ ದ ಯೂನಿಟಿ ಆಫ್ ದಿಸ್ ಕಂಟ್ರಿ. ಓಕೆನಾ. ಸೊ ಇಡೀ ಭಾರತವನ್ನ ಯೂನಿಫೈ ಮಾಡಿದಂತಹ ವ್ಯಕ್ತಿ ಯಾರಪ್ಪ ಅಂತಂದ್ರೆ, ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು. ಓಕೆ, ಸೊ ಇವರಕ್ಕೆ ಒಂದು ಡೆಡಿಕೇಟೆಡ್ ಆಗಿ ಸ್ಟ್ಯಾಚ್ಯೂ ಆಫ್ ಯೂನಿಟಿಯನ್ನ ಕೂಡ ನಾವು ಮಾಡಿದ್ದೀವಿ. ಇದನ್ನ ನೆನ್ಪಿಟ್ಕೊಳ್ಳಿ. ಓಕೆ, ನೆಕ್ಸ್ಟ್, ರೈತ ಭರೋಸಾ ಯೋಜನೆ ಆಂಧ್ರಪ್ರದೇಶ ಸರ್ಕಾರದ್ದು. ಸೊ ಇದು ರೈತ ಭರೋಸಾ ಯೋಜನೆ ಏನಪ್ಪ ಅಂತಂದ್ರೆ, ಈಗ ನಾವು ಯಾವ ರೀತಿಯಲ್ಲಿ ಕಿಸಾನ್ ಯೋಜನೆಯನ್ನ ತಂದಿದ್ದೇವೆ ಕೇಂದ್ರ ಸರ್ಕಾರದಲ್ಲಿ, 6,000 ರೂಪಾಯಿಗಳು ಕೊಡ್ತಾ ಇದೀವಲ್ಲ ವರ್ಷಕ್ಕೆ. ಸೊ ಇದೇ ರೀತಿಯಲ್ಲಿ ಆಂಧ್ರಪ್ರದೇಶ ಸರ್ಕಾರ ಏನ್ ಮಾಡಿದೆ, 13,500 ರೂಪಾಯಿಗಳ ಸಹಾಯಧನವನ್ನ ರೈತರಿಗೆ ನೀಡ್ತಾ ಇದೆ. ಇದರ ಹೆಸರೇನಪ್ಪ, ರೈತ ಭರೋಸಾ ಯೋಜನೆ. ನೆಕ್ಸ್ಟ್, ಸ್ಟ್ರಾಟೋಸ್ಫೇರಿಕ್ ಅಬ್ಸರ್ವೇಟರಿ ಫಾರ್ ಇನ್ಫ್ರಾರೆಡ್ ಆಸ್ಟ್ರಾನಮಿ, ಸೋಫಿಯಾ. ಸೋಫಿಯಾ ಅನ್ನೋದ್ ಏನಿದೆಲ್ಲ, ಇಟ್ಸ್ ಎ ಏರ್ ಬೌಂಡ್ ವೆಹಿಕಲ್. ಓಕೆ, ಇದು ಏರೋಪ್ಲೇನ್ ಮಾದರಿಯಲ್ಲಿ ಇರುತ್ತೆ. ಇಟ್ಸ್ ಎ ಸ್ಪೇಸ್, ಇಟ್ಸ್ ಎ ಅಬ್ಸರ್ವೇಟರಿ. ಇದನ್ನ ಏರ್ ಬೌಂಡ್ ಅಬ್ಸರ್ವೇಟರಿ ಅಂತ ಹೇಳಿ ಕರಿತೀವಿ. ಓಕೆ, ಸೊ ಇಟ್ ಈಸ್ ಎ ಜಾಯಿಂಟ್ ವೆಂಚರ್ ಬಿಟ್ವೀನ್ USA ಅಂಡ್ ಜರ್ಮನಿ. USA ಮತ್ತು ಜರ್ಮನಿ ಏನಿದೆಲ್ಲ, ಇವರಿಬ್ರು ಸೇರ್ಕೊಂಡು ಈ ಒಂದು ಸೋಫಿಯಾ ಅನ್ನೋ ಒಂದು ಎಕ್ಸ್ಪೆರಿಮೆಂಟ್ ಗಳನ್ನ 1996 ಆಕ್ಚುಲಿ ಇದನ್ನ ಸ್ಟಾರ್ಟ್ ಮಾಡಿತ್ತು. ಏನಕ್ಕೆ ಇದು ಅಂತಂದ್ರೆ, ಇದು ಚಂದ್ರನ ಮೇಲ್ಮೈಯನ್ನ ಸ್ಟಡಿ ಮಾಡೋದಕ್ಕೋಸ್ಕರ. ಓಕೆ, ಇಲ್ಲಿ ಔಟ್ಪುಟ್ ಏನಪ್ಪ ಬಂದಿದೆ, ಸೋಫಿಯಾ ಚಂದ್ರನ ಮೇಲೆ ಸೂರ್ಯನ ಕಿರಣಗಳು ಬೀಳುವ ಪ್ರದೇಶದಲ್ಲಿ ನೀರು ಇರುವುದನ್ನ ದೃಢಪಡಿಸಿದೆ. ಓಕೆ, ಸೊ ಇದೇನಾಗುತ್ತೆ, ಚಂದ್ರನ ಮೇಲ್ಮೈಯಲ್ಲಿ ಇರುವಂತಹ ಕ್ರಿಯೇಟರ್ಸ್ ಏನಿದಾವಲ್ಲ, ಈ ಕ್ರಿಯೇಟರ್ಸ್ ಗಳನ್ನ ಸ್ಟಡಿ ಮಾಡ್ತಾ ಇರುತ್ತೆ. ಈ ಕ್ರಿಯೇಟರ್ಸ್ ಗಳಲ್ಲಿ ಏನಾಗಿದೆ, ಇವರೇನ್ ಹೇಳ್ತಾರೆ ಇದರಲ್ಲಿ ಅಂತಂದ್ರೆ, ಇಲ್ಲಿ ನೀರು ಪತ್ತೆ ಆಗಿದೆ. ಓಕೆ, ಸೊ ಇಲ್ಲಿ ಇದನ್ನ ಬೇರೆ ಒಂದು ಎಕ್ಸ್ಪೆರಿಮೆಂಟ್ ಗಳ ಮೂಲಕ ಕೂಡ ನಾವು ಕಂಡುಕೊಂಡಿದ್ದೇವೆ. ಬಟ್ ಇಟ್ ಇಸ್ ಎ ರಿಅಫರ್ಮೇಷನ್ ಆಫ್ ದ ಎಕ್ಸ್ಪೆರಿಮೆಂಟ್ ದಟ್ ವಿ ಹ್ಯಾವ್ ಡನ್. ಓಕೆ, ಇಂಪಾರ್ಟೆಂಟ್ ಫ್ಯಾಕ್ಟ್ ಇಲ್ಲಿ ಏನು, ಕ್ಲೇವಿಯಸ್ ಕ್ರೇಟರ್. ಸೊ ಇದು ಚಂದ್ರನಲ್ಲಿ ಕಂಡು ಬರುವಂತಹ ಅತಿ ದೊಡ್ಡ ಕುಳಿಗಳಲ್ಲಿ ಒಂದಾಗಿದೆ. ಓಕೆ, ಇಟ್ಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಕ್ರೇಟರ್ಸ್ ಇನ್ ಆನ್ ದ ಮೂನ್.
ಓಕೆ, ಇದ್ರು ಯಾರ ಯಾವ ಬೇಸಿಸ್ ಮೇಲೆ ಇಟ್ಟಿದ್ದಾರೆ ಅಂತಂದ್ರೆ 16ನೇ ಶತಮಾನದ ಜರ್ಮನ್ ಗಣಿತಜ್ಞ ಮತ್ತು ಖಗೋಳ ಶಾಸ್ತ್ರಜ್ಞ ಜೆಸ್ಯೂಟ್ ಪ್ರೀಸ್ಟ್ ಕ್ರಿಸ್ಟೋಫರ್ ಕ್ಲೇವಿಯಸ್ ಅವರ ಹೆಸರನ್ನ ಇದಕ್ಕೆ ಇಡಲಾಗಿದೆ. ಓಕೆ, ಸೊ ಇವತ್ತು ಇಂದಿನ ಕರೆಂಟ್ ಅಫೇರ್ಸ್ ಮುಗೀತು. ಸೊ ಮತ್ತೆ ನಾಳೆ ಬರ್ತೀವಿ ವಾಪಸ್. ಸೊ ಈ ವಾರದ ಕರೆಂಟ್ ಅಫೇರ್ಸ್ ಎಷ್ಟೊಂದು ಕೆಲವು ಮಿಸ್ ಆಗಿದ್ದು ಈ ಸ್ಲೈಡ್ಸ್ ಅಲ್ಲಿ ನಾನು ಹಾಕಿದ್ದೇನೆ. ಸೊ ನಾಳೆ ಕೂಡ ಇನ್ನೂ ಹೆಚ್ಚು ನಾವು ತರ್ತಾ ಇದ್ದೀವಿ. ಸೊ ಈ ವಿಡಿಯೋ ನಿಮಗೆ ಲೈಕ್ ಆಗಿದ್ರೆ ದಯವಿಟ್ಟು ಲೈಕ್ ಬಟನ್ ಅನ್ನು ಒತ್ತಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಓಕೆ, ಸೊ ನಿಮ್ಮ ಸಪೋರ್ಟ್ ಇದೇ ರೀತಿಯಲ್ಲಿ ಇರಲಿ. ಥ್ಯಾಂಕ್ ಯು.